ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಜರ್ನಿ ಟ್ರಸ್ಟ್ಗೆ ಸ್ವಾಗತ. ಇಂದು ನಾವು ಮಾರ್ಚ್ ತಿಂಗಳ ಒಂದು ಪ್ರಮುಖವಾದಂತಹ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗ್ತಿದ್ವಿ. ಈ ಒಂದು ವಿಡಿಯೋ ಸೆಷನ್ಸಲ್ಲಿ ನಿಮಗೆ ಪ್ರಮುಖವಾದಂತಹ ಒಂದು ಪೇಪರ್ಸು ಹಾಗೂ ಏನಪ್ಪ ಅಂದರೆ ಜಿ ಕೆ ಟುಡೇಯಲ್ಲಿ ಬರುವಂತಹ ಒಂದು ಕ್ವಶನ್ಸ್ನ ಈ ಒಂದು ಸೆಷನ್ಸಲ್ಲಿ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಏನಪ್ಪ ಅಂದರೆ ನಮ್ಮ ಒಂದು ಚಾನಲನ್ನು ಬೆಲ್ ಐಕಾನನ್ನು ಒತ್ತುವ ಮೂಲಕ ಹೊಸ ಒಂದು ವಿಡಿಯೋದ ನೋಟಿಫಿಕೇಷನ್ಗಾಗಿ ಕಾಯಿರಿ. ಹಾಗೆ ಸ್ಪರ್ಧಾಂತಕ ಪರೀಕ್ಷೆಗೆ ತಯಾರಿ ನಡೆಸುವವರಿಗಾಗಿ ಜನನಿ ಟ್ರಸ್ಟ್ ಕಡೆಯಿಂದ ಟೆಲಿಗ್ರಾಮ್ ಚಾನಲ್ನ ಕೂಡ ಕ್ರಿಯೇಟ್ ಮಾಡಲಾಗಿರುತ್ತೆ. ನೀವು ಈ ಒಂದು ಜನನಿ ಟ್ರಸ್ಟ್ ಅನ್ನು ಟೈಪ್ ಮಾಡುವ ಮೂಲಕ ಟೆಲಿಗ್ರಾಮ್ನಲ್ಲಿ ಬಂದು ಒಂದು ಗ್ರೂಪಿಗೆ ಸೇರಬಹುದು, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ಸಲ್ಲಿ ಇದರ ಒಂದು ಲಿಂಕನ್ನು ನೀಡಲಾಗಿರುತ್ತೆ. ಅದನ್ನು ಬಳಸಿಬಿಟ್ಟು ನೀವು ಟೆಲಿಗ್ರಾಮ್ಗೆ ಚಾನಲ್ಗೆ ಬಂದು ಸೇರಬಹುದು, ಮತ್ತು ಅಲ್ಲಿ ಕೊಡುವಂತಹ ಒಂದು ಸ್ಟಡಿ ಮೆಟೀರಿಯಲ್ನಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಬಹುದಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ಮಾರ್ಚ್ ತಿಂಗಳ ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಸ್ವಚ್ಛ ಐಕಾನಿಕ್ ಪ್ಲೇಸ್ ಉಪಕ್ರಮದ ನಾಲ್ಕನೇ ಹಂತದ ಅಡಿಯಲ್ಲಿ ಎಷ್ಟು ತಾಣಗಳನ್ನು ಜಲಶಕ್ತಿ ಸಚಿವಾಲಯ ಆಯ್ಕೆ ಮಾಡಿದೆ ಅಂತ ಕೇಳಿದರೆ, ಈ ಒಂದು ಜಲಶಕ್ತಿ ಸಚಿವಾಲಯ ನಾಲ್ಕನೇ ಹಂತದ ಸ್ವಚ್ಛ ಐಕಾನಿಕ್ ಪ್ಲೇಸ್ ಅಡಿಯಲ್ಲಿ ಒಟ್ಟು 12 ಸ್ಥಳಗಳನ್ನು ಆಯ್ಕೆ ಮಾಡಲಾಗಿದೆ ನೋಡ್ರಿ. ಹಾಗಾದರೆ ಇದರ ಬಗ್ಗೆ ಸ್ವಲ್ಪ ಕಿರು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಒಂದು ಸ್ವಚ್ಛ ಐಕಾನಿಕ್ ಪ್ಲೇಸ್ ಇದು ಏನಪ್ಪ ಅಂದರೆ ಸ್ವಚ್ಛ ಭಾರತ್ ಮಿಷನ್. ಸ್ವಚ್ಛ ಭಾರತ್ ಮಿಷನ್ ನೀವು ಹಲವಾರು ಬಾರಿ ಕೇಳಿರ್ತೀರ. ಈ ಒಂದು ಸ್ವಚ್ಛ ಭಾರತ್ ಮಿಷನ್ನ ಗ್ರಾಮೀಣ ಭಾಗದ ಒಂದು ಉಪಕ್ರಮವಾಗಿರುತ್ತದೆ ನೋಡ್ರಿ. ಇದು ಸ್ವಚ್ಛ ಭಾರತ್ ಮಿಷನ್ ಒಂದು ಉಪಕ್ರಮ ಆಗಿರುತ್ತದೆ. ಹಾಗಾದರೆ ಇದನ್ನು ಯಾವ ಒಂದು ಮಿನಿಸ್ಟ್ರಿ ಆಯೋಜನೆ ಮಾಡುತ್ತೆ ಅಂತ ನಾವು ನೋಡೋಣ. ಅದಕ್ಕೂ ಮುಂಚೆ ಇದರ ಒಂದು ಮುಖ್ಯ ಕಾರಣ ಏನು, ಒಂದು ಸ್ವಚ್ಛ ಐಕಾನಿಕ್ ಪ್ಲೇಸ್ನ ಮುಖ್ಯ ಕಾರಣ ಏನಪ್ಪ ಅಂದರೆ ಈ ಒಂದು ಆಯ್ದ ಸ್ಥಳದಲ್ಲಿ ಅಂದರೆ ಈಗ ಪ್ರೆಸೆಂಟಾಗಿ ನಾಲ್ಕನೇ ಹಂತದಲ್ಲಿ ಒಟ್ಟು 12 ಸ್ಥಳಗಳನ್ನು ಆಯ್ಕೆ ಮಾಡಿರ್ತಾರಲ್ಲ, ಈ ಒಂದು ಸ್ಥಳಗಳಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವ ಒಂದು ಉದ್ದೇಶ ಆಗಿರುತ್ತೆ. ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವ ಇದರ ಒಂದು ಮುಖ್ಯ ಗುರಿಯಾಗಿರುತ್ತೆ. ಇದಕ್ಕಾಗಿ ಜಲಶಕ್ತಿ ಸಚಿವಾಲಯ ಇದರೊಂದು ಮೂಲ ಆಗಿರುತ್ತೆ. ಯಾವುದಪ್ಪ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅಂದರೆ ಜಲಶಕ್ತಿ ಸಚಿವಾಲಯ ಆಗಿರುತ್ತದೆ. ನರೇಂದ್ರ ಸಿಂಗ್ ತೋಮರ್ ಇರ್ತಾರೆ ನೋಡ್ರಿ. ಈ ಒಂದು ಜಲಶಕ್ತಿ ಸಚಿವಾಲಯದ ವಸತಿ ಮತ್ತು ನಗರ ವ್ಯವಹಾರ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ ಮತ್ತು ಏನಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಸಂಸ್ಕೃತಿ ಹಾಗೂ ರಾಜ್ಯ ಕೇಂದ್ರಾಡಳಿತ ಸರ್ಕಾರ ಜೊತೆ ಕೈಜೋಡಿಸಿ ಈ ಒಂದು ಸ್ವಚ್ಛ ಐಕಾನಿಕ್ ಪ್ಲೇಸನ್ನು ಒಂದು ನಾಲ್ಕನೇ ಹಂತವನ್ನು ಪ್ರಾರಂಭ ಮಾಡಲಾಗಿರುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಶೀಘ್ರದಲ್ಲೇ ಭಾರತೀಯ ಸೇನೆಯು ಬಳಸಬೇಕಾದ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ನ ಹೆಸರೇನಂತ ಕೇಳಿದರೆ, ಈ ಒಂದು ಇಂಡಿಯನ್ ಆರ್ಮಿ ಭಾರತೀಯ ಸೇನೆ ಇದೆಯಲ್ಲ, ಈ ಒಂದು ಏಪ್ರಿಲ್ 1ರಿಂದ ಒಂದು ಹೊಸದಾದಂತಹ ಒಂದು ಮೆಸೇಜಿಂಗ್ ಪ್ಲಾಟ್ಫಾರ್ಮನ್ನು ಬಳಸಲಾಗ್ತಿದೆ. ಹಾಗಾದರೆ ಆ ಒಂದು ಮೆಸೇಜಿಂಗ್ ಪ್ಲಾಟ್ಫಾರ್ಮ್ನ ಹೆಸರೇನಂತ ಕೇಳಿದರೆ, ಆ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ನ ಹೆಸರೇನಂದರೆ ಇಂಟರ್ನೆಟ್ಗಾಗಿ ಸುರಕ್ಷಿತ ಅಪ್ಲಿಕೇಶನ್. ಈ ಒಂದು ಇಂಗ್ಲೀಷಲ್ಲಿ ಸಾಯ್ ಅಂತೇಳಿ ಕರೆಯಲಾಗುತ್ತೆ. ಸಾಯ್ ಅಂದರೆ ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ಇಂಟರ್ನೆಟ್ ಅಂತೇಳಿ. ಈ ಒಂದು ಅಪ್ಲಿಕೇಶನ್ನ ಭಾರತೀಯ ಸೇನೆ ಈ ಒಂದು ಮೆಸೇಜ್ಗೋಸ್ಕರ ಮುಂದೆ ಬಳಸಲಾಗ್ತಿದೆ. ಹಾಗಾದರೆ ಈ ಒಂದು ಭಾರತೀಯ ಸೇನೆಯ ಸದ್ಯಕ್ಕೆ ಮುಖ್ಯಸ್ಥರಿದ್ದಾರಪ್ಪ ಅಂದರೆ MM ನರವಾನೆ, ಮನೋಜ್ ಮುಕುಂದ್ ನರವಾನೆ ಅವರು ಈ ಒಂದು ಪ್ರೆಸೆಂಟ್ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರ್ತಾರೆ. ಹಾಗೆ ಈ ಆ್ಯಪನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ, ಅಂದರೆ ಸಾಯ್ ಆ್ಯಪನ್ನು ಸೆಕ್ಯೂರ್ ಅಪ್ಲಿಕೇಶನ್ ಫಾರ್ ಇಂಟರ್ನೆಟನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ ಕರ್ನಲ್ ಸಾಯಿ ಶಂಕರ್ ಅಂತೇಳಿ ಬರ್ತಾರೆ. ಕರ್ನಲ್ ಸಾಯಿ ಶಂಕರ್ ಅನ್ನುವರು ಈ ಒಂದು ಅಪ್ಲಿಕೇಶನನ್ನು ಅಭಿವೃದ್ಧಿಪಡಿಸಿರ್ತಾರೆ ನೋಡ್ರಿ. ಇದು ಏಪ್ರಿಲ್ 1ರಿಂದ ತನ್ನ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಲಿದೆ. ಹಾಗಾದರೆ ಈ ಒಂದು ಇಂಡಿಯನ್ ಆರ್ಮಿ ಈ ಒಂದು ಭಾರತೀಯ ಸೇನೆಯ ದಿನವನ್ನಾಗಿ ಜನವರಿ 15ನ್ನು ಆಚರಣೆ ಮಾಡಲಾಗುತ್ತೆ ನೋಡ್ರಿ. ನಿಧಿ ಕಂಪನಿಯ ಕಾರ್ಯಾಚರಣೆಯ ವಿಷಯಗಳಲ್ಲಿ ಮತ್ತು ನಿಧಿಗಳ ಒಂದು ನಿಯೋಜನೆಯಲ್ಲಿ ಯಾವ ಒಂದು ಸಂಸ್ಥೆ ನಿಯಂತ್ರಣ ಮಾಡುತ್ತದೆ ಅಂತ ಕೇಳಿದರೆ, ಫಸ್ಟ್ ಆಫ್ ಆಲ್ ಈ ಒಂದು ನಿಧಿ ಕಂಪನಿಯ ಕಾರ್ಯಾಚರಣೆ ಮತ್ತು ವಿಷಯಗಳಲ್ಲಿ ಮತ್ತು ನಿಧಿಗಳ ಒಂದು ನಿಯೋಜನೆಯಲ್ಲಿ ಯಾವ ಒಂದು ಸಂಸ್ಥೆ ನಿಯಂತ್ರಣ ಮಾಡುತ್ತದಪ್ಪ ಅಂತಂದರೆ, ಅದು ಆಪ್ಷನ್ ಸಿ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಇದನ್ನು ನಿಯಂತ್ರಣ ಮಾಡುತ್ತೆ. ಹಾಗಾದರೆ ಇದನ್ನು ನಿಧಿ ಕಂಪನಿಯನ್ನು ಯಾವ ರೀತಿ ವರ್ಗೀಕರಣ ಮಾಡಲಾಗುತ್ತಪ್ಪ ಅಂದರೆ, ಇದು ಮ್ಯೂಚುವಲ್ ಬೆನಿಫಿಟ್ ಫೈನಾನ್ಷಿಯಲ್ ಕಂಪನಿ ಅಂತೇಳಿ RBI ಇದನ್ನು ಗುರುತು ಮಾಡಿರುತ್ತೆ ನೋಡ್ರಿ. ಇದು 2013ರ ಒಂದು ಕಂಪನಿ ಕಾಯ್ದೆ ಮುಖಾಂತರ ಸ್ಥಾಪನೆ ಆಗಿರುತ್ತೆ. ಸೆಕ್ಷನ್ 400ರ ಅಡಿಯಲ್ಲಿ ಗುರುತಿಸಲಾಗಿರುತ್ತೆ ನೋಡ್ರಿ. ಯಾವುದು ನಿಧಿ ಕಂಪನಿ ಅನ್ನೋದನ್ನು 2013ರ ಕಂಪನಿ ಕಾಯ್ದೆ ಮುಖಾಂತರ ಸೆಕ್ಷನ್ 406ರಲ್ಲಿ RBI ಯಾವುದು RBI ಇದನ್ನು ಮ್ಯೂಚುವಲ್ ಬೆನಿಫಿಟ್ ಫೈನಾನ್ಷಿಯಲ್ ಕಂಪನಿ ಅಂತೇಳಿ ಗುರುತು ಮಾಡಲಾಗಿರುತ್ತೆ. RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ, ಇದರ ಒಂದು ಕೇಂದ್ರ ಕಚೇರಿ
ಮುಂಬೈನಲ್ಲಿ ಕಂಡು ಬರುತ್ತೆ. ಮಹಾನದಿ ಮತ್ತು ಗೋದಾವರಿ ಸಂಪರ್ಕವನ್ನು ಒಪ್ಪಿಕೊಂಡಿರುವ ಇಂಟರ್ಲಿಂಕಿಂಗ್ ಆಫ್ ರಿವರ್ಸ್ ಕಾರ್ಯಪಡೆಯ ಅಧ್ಯಕ್ಷರ ಯಾರು ಅಂತ ಕೇಳ್ತಾರೆ. ಈ ಒಂದು ಮಹಾನದಿ ಮತ್ತು ಗೋದಾವರಿಯ ಜೋಡಣೆಯ ಕುರಿತು ಕಾರ್ಯಪಡೆಯ ಒಂದು ಅಧ್ಯಕ್ಷರ ಯಾರಪ್ಪ ಅಂತಂದರೆ, ಇಲ್ಲಿ ಹೇಳಿದೆ ನೋಡ್ರಿ, ದ ಹಿಂದೂ ಪೇಪರಲ್ಲಿ ಹೆಡ್ಡಿಂಗಲ್ಲಿ ಬಂದಿತ್ತು, ದ ಟಾಸ್ಕ್ ಫೋರ್ಸ್ ಆನ್ ರಿವರ್ ಲಿಂಕಿಂಗ್ ಓಕೆಸ್ ಮಹಾನದಿ ಆ್ಯಂಡ್ ಗೋದಾವರಿ ಲಿಂಕ್ ಅಂತ. ಇದ್ರ ಯಾರಪ್ಪ ಅಂದರೆ ಶ್ರೀರಾಮ್ ಒದರಿಯಾನ್ ಅವರು ಈ ಒಂದು ಮಹಾನದಿ ಮತ್ತು ಗೋದಾವರಿಯ ಲಿಂಕ್ನ ಅಧ್ಯಕ್ಷರಾಗಿರುತ್ತಾರೆ ಶ್ರೀರಾಮ್ ಒದರಿಯಾನ್ ಅವರು. ಇದು ಯಾವ ಕಾರಣಕ್ಕಾಗಪ್ಪ ಅಂದರೆ, ಇಲ್ಲಿ ಮಹಾನದಿ ಅಥವಾ ಗೋದಾವರಿಯಲ್ಲಿ ಯಾವ ನದಿಯಲ್ಲಿ ನೀರು ಹೆಚ್ಚಾಗಿರುತ್ತದೋ ಆ ನದಿಯಿಂದ ಕೊರತೆ ಒಂದು ನದಿಗೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ಮಹಾನದಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ, ಗೋದಾವರಿಯಲ್ಲಿ ನೀರಿನ ಒಂದು ಕೊರತೆ ತುಂಬ ಇರುತ್ತೆ ಅಥವಾ ಅಭಾವ ಹೆಚ್ಚಾಗಿರುತ್ತೆ. ಅಂತಹ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ, ಮಹಾನದಿಯಿಂದ ನೀರು ಗೋದಾವರಿಗೆ ಹರಿಸಲಾಗುತ್ತದೆ. ಈ ಒಂದು ಕಮಿಟಿಗಾಗಿ ಶ್ರೀರಾಮ್ ಬದರೆಯವರು ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ ನೋಡ್ರಿ. ಇನ್ ವಿಚ್ ಪ್ಲೇಸ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಹ್ಯಾಸ್ ಡಿಸ್ಕವರ್ಡ್ ದ ಫಸ್ಟ್ ಎಪಿಗ್ರಾಫಿಕಲ್ ರೆಫರೆನ್ಸ್ ಟು ದ ಡೆತ್ ಆಫ್ ಕೃಷ್ಣದೇವರಾಯ ನಾಯಕ. ಈ ಒಂದು ಕೃಷ್ಣದೇವರಾಜ ಒಡೆಯರ ಬಗ್ಗೆ ನೀವು ಕೃಷ್ಣದೇವರಾಜರ ಬಗ್ಗೆ ಕೇಳ್ತಿರ್ತೀರ. ಈ ಒಂದು ಕೃಷ್ಣದೇವರಾಯ ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳಿದಂತಹ ಒಬ್ಬ ಅರಸನಾಗಿರ್ತಾನೆ. ಹಾಗಾದರೆ ಈ ಒಂದು ಶ್ರೀಕೃಷ್ಣದೇವರಾಯ ಅವರ ಯಾವ ವಂಶಕ್ಕೆ ಸಂಬಂಧಪಟ್ಟಿದ್ದಾರಪ್ಪ ಅಂದರೆ, ಇವರು ತುಳುವ ನೋಡ್ರಿ, ತುಳುವ ವಂಶಸ್ಥಕ್ಕೆ ಸಂಬಂಧಪಟ್ಟಿರ್ತಾರೆ. ಒಟ್ಟು ಸಂಗಮ ಸಾಳುವ ತುಳುವ ಅರವೀಡು ಅಂತೇಳಿ ಬರ್ತವೆ, ಅದರಲ್ಲಿ ತುಳುವಕ್ಕೆ ಈ ಒಂದು ಶ್ರೀಕೃಷ್ಣ ದೇವರಾಯ ಅವರು ಸಂಬಂಧಪಟ್ಟಿರ್ತಾರೆ. ಹಾಗಾದರೆ ಇವರ ಪೀರಿಯಡ್ ಎಷ್ಟಪ್ಪ ಅಂದರೆ, 1509 1529 AD ಅನ್ನೋ ಡೋಮಿನಿ ಅಂತೇಳಿ. AD ಅಂತಂದರೆ BC ಅಂದರೆ ಬಿಫೋರ್ ಕ್ರಿಸ್ಟ್ ಅಂತೇಳಿ. ಈ ಒಂದು 1509 1529 ಈ ಒಂದು ಶ್ರೀಕೃಷ್ಣ ದೇವರಾಯ ಅವರು ಆಳ್ವಿಕೆಯನ್ನು ಮಾಡಿರ್ತಾರೆ. ಹಾಗಾದರೆ ಇವರ ಒಂದು ಕುರುಹು, ಇತ್ತೀಚೆಗೆ ಇವರ ಒಂದು ಸಾವಿನ ಒಂದು ಕುರುಹು ಎಲ್ಲಿ ಸಿಕ್ಕಿದೆಯಪ್ಪ ಅಂತಂದ್ರೆ, ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಸಿಕ್ಕಿರುತ್ತದೆ ನೋಡಿ. ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಔಟ್ಲುಕ್ ನೋಡಿರಿದ್ದೀರ ಹೆಸರು, ವಿಶ್ವ ಉದ್ಯೋಗ ಮತ್ತು ಸಾಮಾಜಿಕ ಔಟ್ಲುಕ್ 2021 ಯಾವ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೇಳಿದರೆ, ಈ ಒಂದು ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್ 2021 ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡಿದೆಪ್ಪ ಅಂದರೆ, ಅದು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತೇಳಿ, ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಅಂತೇಳಿ ಕರೆಯಲಾಗುತ್ತೆ. ಇದು 1919 ಸ್ಥಾಪನೆ ಆಗುತ್ತೆ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಬರುತ್ತಪ್ಪ ಅಂದರೆ ಅದು ಜಿನೆವಾದಲ್ಲಿ ಬರುತ್ತೆ. ಹಾಗೆ ಇದು 1919 ಸ್ಥಾಪನೆ ಆದಂತಹ ಒಂದು ಲೀಗ್ ಆಫ್ ನೇಷನ್ಸ್ನ ಅಡಿಯಲ್ಲಿ ಸ್ಥಾಪನೆ ಆಗಿರುತ್ತೆ ನೋಡ್ರಿ. ಈ ಒಂದು ಲೀಗ್ ಆಫ್ ನೇಷನ್ ಎರಡನೇ ಒಂದು ಮಹಾಯುದ್ಧವನ್ನು ನಿಯಂತ್ರಣ ಮಾಡುವುದಕ್ಕೆ ಫೇಲ್ ಆಗುತ್ತೆ. ಅದರಿಂದಾಗಿ ಏನಪ್ಪ ಅಂದರೆ, ಈ ಒಂದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಈ ಒಂದು ಲೀಗ್ ಆಫ್ ನೇಷನ್ನ ಭಾಗನೇ ಈ ಒಂದು ILO ಆಗಿರುತ್ತೆ ನೋಡ್ರಿ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಆಗಿರುತ್ತೆ. ಇದು ಅತ್ಯಂತ ಒಂದು ಹಳೆಯದಾದಂತಹ ವಿಶ್ವಸಂಸ್ಥೆಯ ಅಂಗವಾಗಿರುತ್ತದೆ ನೋಡ್ರಿ. ಮಾನ್ಯತೆ ಪಡೆದ ಹೂಡಿಕೆದಾರರು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಲು ಯಾವ ನಿಯಂತ್ರಕರು ಪ್ರಸ್ತಾಪನೆಯನ್ನು ನೀಡಿದ್ದಾರೆ? ಇಲ್ಲಿ ಮಾನ್ಯತೆ ಪಡೆದ ಹೂಡಿಕೆದಾರರು ಅಂತಂದ್ರೆ ಏನಪ್ಪ ಅಂದರೆ, ಕೆಲವೊಂದು ಟರ್ಮ್ಸ್ ನೀವು ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೋಬೇಕಾಗುತ್ತೆ. ಅಕ್ರೆಡಿಟೆಡ್ ಇನ್ವೆಸ್ಟರ್ಸ್ ಅಂತೇಳಿ, ಈ ಒಂದು ಅಕ್ರೆಡಿಟೆಡ್ ಇನ್ವೆಸ್ಟರ್ಸ್ ಅಂತಂದರೆ ಏನಪ್ಪ, ಇಲ್ಲಿ ಮಾನ್ಯತೆ ಪಡೆದ ಹೂಡಿಕೆದಾರರು ಅಂದರೆ ಹೂಡಿಕೆದಾರರಲ್ಲಿ ವೆರೈಟೀಸ್ ಇದಾವ? ಓಕೆ ಇದ್ದಾವೆ. ಇಲ್ಲಿ ಅಕ್ರೆಡಿಟೆಡ್ ಇನ್ವೆಸ್ಟರ್ಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಇದು ಕ್ವಾಲಿಫೈಡ್ ಮತ್ತು ಪ್ರೊಫೆಷನಲ್ಸ್ ಇರ್ತಾರೆ. ಅಂದರೆ ಈ ಒಂದು ಯಾವುದೇ ರೀತಿಯಾದಂಥ ಇನ್ವೆಸ್ಟ್ ಮಾಡುವಾಗಾದರೆ ಅದರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ತಿಳಿದುಕೊಂಡಿರ್ತಾರಲ್ಲ, ಅಂಥವ್ರಿಗೆ ಏನಂತ ಕರೀತಾರಪ್ಪ ಅಂತಂದರೆ, ಅಕ್ರೆಡಿಟೆಡ್ ಇನ್ವೆಸ್ಟರ್ಸ್ ಅಥವಾ ಮಾನ್ಯತೆ ಪಡೆದ ಹೂಡಿಕೆದಾರರು ಅಂತೇಳಿ ಕರೆಯಲಾಗುತ್ತೆ. ಅವರಿಗೆ ಅದರ ಬಗ್ಗೆ ನಾಲೆಡ್ಜ್ ಇದ್ದು, ಅದರ ಬಗ್ಗೆ ತಿಳುವಳಿಕೆ ಇದ್ದು, ಅದರಲ್ಲಿ ಒಂದು ಒಡನಾಟ ಇದ್ದಂಥವ್ರಿಗೆ ಈ ಒಂದು ಮಾನ್ಯತೆ ಪಡೆದ ಹೂಡಿಕೆದಾರರು ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಈ ಒಂದು ಮಾನ್ಯತೆ ಪಡೆದ ಹೂಡಿಕೆದಾರರು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಲು ಯಾವ ಒಂದು ನಿಯಂತ್ರಕರು ಪ್ರಸ್ತಾವನೆ ಮಾಡಿದಾರಪ್ಪ ಅಂದರೆ, ಅದು ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತೇಳಿ. ಈ ಒಂದು ಸೆಬಿ ಇದನ್ನು ಮಾನ್ಯತೆ ಮಾಡಿದೆ ನೋಡ್ರಿ. ಭಾರತ ತನ್ನ ಒಂದು ನೆರೆಯ ರಾಷ್ಟ್ರದೊಂದಿಗೆ ಹಾಟ್ಲೈನ್ ಸ್ಥಾಪಿಸಲು ಒಪ್ಪಿದೆ. ಯಾವ ಒಂದು ರಾಷ್ಟ್ರದೊಂದಿಗೆ ಈ ಒಂದು ಭಾರತ ಹಾಟ್ಲೈನನ್ನು ಸ್ಥಾಪಿಸಲು ಒಪ್ಪಿಗೆಯನ್ನು ಸೂಚಿಸಿದೆ ಅಂತ ಕೇಳಲಾಗಿದೆ. ಭಾರತ ತನ್ನ ನೆರೆಯ ರಾಷ್ಟ್ರವಾದ ಚೀನಾ ಜೊತೆಗೆ ಈ ಒಂದು ಹಾಟ್ಲೈನ್ ಒಪ್ಪಿಗೆಯನ್ನು ಮಾಡಿಕೊಂಡಿದೆ. ಇಲ್ಲಿ ಹಾಟ್ಲೈನ್ ಅಂತಂದರೆ ಏನಪ್ಪ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಟ್ಲೈನ್ ಅಂದರೆ ಏನಪ್ಪ ಅಂದರೆ, ಯಾವುದೇ ಒಂದು ಸಮಯದಲ್ಲಿ, ಅಂದರೆ ಅದು ಬೆಳಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಯಾವುದೇ ಒಂದು ಸಮಯದಲ್ಲಿ ಮತ್ತು ಎಮರ್ಜೆನ್ಸಿ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಸಮಯದಲ್ಲಿ ಏನಾಗಿರುತ್ತಪ್ಪ ಅಂದರೆ, ತಮಗೆ ಬೇಕಾದವರಿಗೆ ಕರೆ ಮಾಡಿ ಮುಕ್ತವಾಗಿ ಮಾತನಾಡುವುದು ಈ ಒಂದು ಹಾಟ್ಲೈನ್ನ ಕಾನ್ಸೆಪ್ಟ್ ಆಗಿರುತ್ತೆ ನೋಡ್ರಿ. ಅಂದರೆ ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಮುಕ್ತವಾಗಿ ಮಾತಾಡುವುದು ಈ ಒಂದು ಹಾಟ್ಲೈನ್ ಕಾನ್ಸೆಪ್ಟ್ ಆಗಿರುತ್ತೆ.
ಇದರ ಕುರಿತು ಚೀನಾದೊಂದಿಗೆ ಭಾರತ ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿದೆ. ಹಾಗಾದರೆ ಈ ಒಂದು ಆರ್ಟ್ ಲೈನನ್ನು ಸ್ಥಾಪಿಸಲು ಮುಖ್ಯ ಕಾರಣ ಏನಪ್ಪಾ ಅಂತಂದರೆ, ಭಾರತ ಮತ್ತು ಚೀನಾದ ನಡುವೆ ಯಾವುದೇ ರೀತಿಯಾದಂತಹ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅಂತೇಳಿ, ಮತ್ತು ಒಂದು ಮಿಸ್ಕಮ್ಯುನಿಕೇಷನ್ ತಡೆಯಲು, ಅಂದರೆ ತಪ್ಪಾದಂಥ ಒಂದು ಅರ್ಥ ಮಾಡಿಕೊಳ್ಳುವುದಾಗಿರ್ಬೋದು ಅಥವಾ ಒಂದು ತಪ್ಪಾದ ರೀತಿಯಾದಂತಹ ಒಂದು ಕಮ್ಯುನಿಕೇಷನ್ ಮಾಡುವುದನ್ನು ಮುಕ್ತವಾಗಿ ಯಾವುದೇ ರೀತಿಯಾದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರ್ದು ಅನ್ನೋದರ ಒಂದು ತಡೆಯೋದಕ್ಕಾಗಿ ಈ ಒಂದು ಹಾಟ್ಲೈನ್ ಕಾನ್ಸೆಪ್ಟನ್ನು ಒಪ್ಪಂದವಾಗಿ ಮಾಡಿಕೊಳ್ಳಲಾಗಿದೆ ನೋಡ್ರಿ. COVID-19 ಆಕ್ಸಿಜನ್ ತುರ್ತು ಕಾರ್ಯಪಡೆ ಪ್ರಾರಂಭಿಸಲು ಯಾವ ಒಂದು ಸಂಸ್ಥೆ ಸಿದ್ಧವಾಗಿದೆ ಅಂತ ಕೇಳಿದರೆ, ಈ ಒಂದು COVID-19 ಆಕ್ಸಿಜನ್ ಎಮರ್ಜೆನ್ಸಿ ಟಾಸ್ಕ್ ಫೋರ್ಸನ್ನು ಪ್ರಾರಂಭಿಸಲು ಯಾವ ಒಂದು ಸಂಸ್ಥೆ ಸಿದ್ಧವಾಗಿದೆ ಅಂದರೆ ಅದು WHO ಆಗಿರುತ್ತೆ ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ಈ ಒಂದು ಯಾವುದು COVID-19 ಆಕ್ಸಿಜನ್ ಎಮರ್ಜೆನ್ಸಿ ಟಾಸ್ಕ್ ಫೋರ್ಸ್ ಅನ್ನು ಪ್ರಾರಂಭಿಸಲು ಸಿದ್ಧವಾಗಿದೆ. ಹಾಗಾದರೆ WHO ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. WHO ಏನಿದೆಯಲ್ಲ, ಈ ಒಂದು ಕೋವ್ಯಾಕ್ಸ್ ಅಂತೇಳಿ ಬರುತ್ತೆ, ಕೋವ್ಯಾಕ್ಸ್ ಅಲೈನ್ಸ್ನ ಒಂದು ಭಾಗ ಆಗಿರುತ್ತೆ ನೋಡ್ರಿ WHO. ನೆಕ್ಸ್ಟ್ ಏನಪ್ಪ ಅಂದರೆ ಗಾವಿ ಅನ್ನೋ ಒಂದು ಸಂಸ್ಥೆ, ನೆಕ್ಸ್ಟ್ CEPI. ಹಾಗೆ ಇತ್ತೀಚೆಗೆ ಏನಪ್ಪ ಅಂದರೆ ಕೋವ್ಯಾಕ್ಸ್ಗೆ ಚೀನಾ ಕೂಡ ತನ್ನ ಒಂದು ಪಾರ್ಟ್ನರ್ ಆಗಲು ನಿರ್ಧಾರ ಕೈಗೊಂಡಿದೆ ನೋಡ್ರಿ. ಹಾಗಾದರೆ WHO, ಗಾವಿ, CEPI ಅನ್ನೋದು ಈ ಒಂದು ಕೋವ್ಯಾಕ್ಸ್ ಅಲಿಯನ್ಸ್ನ ಭಾಗ ಆಗಿರುತ್ತದೆ. ಈ ಕೋವ್ಯಾಕ್ಸ್ ಅಂದರೆ ಏನಪ್ಪ ಅಂದರೆ ಈ ಒಂದು ಬಡ ಈ ಒಂದು ವ್ಯಾಕ್ಸಿನೇಷನನ್ನು ಸಪ್ಲೈ ಮಾಡುವುದು ಕೋವ್ಯಾಕ್ಸ್ ಅಲಯನ್ಸಿನ ಒಂದು ಮುಖ್ಯ ಗುರಿಯಾಗಿರುತ್ತೆ ನೋಡ್ರಿ. ಇಲ್ಲಿ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ಗಾವಿ ಅಂದರೆ ಗ್ಲೋಬಲ್ ಅಲೈನ್ಸ್ ಫಾರ್ ವ್ಯಾಕ್ಸಿನ್ ಆ್ಯಂಡ್ ಇಮ್ಯುನೈಜೇಷನ್ ಅಂತೇಳಿ. ನೆಕ್ಸ್ಟು CEPI ವಿಸ್ತರಣೆ ಏನಪ್ಪ ಅಂದರೆ ಕೋಲಿಷನ್ ಫಾರ್ ಎಪಿಡೆಮಿಕ್ ಪ್ರಿಪೇರ್ಡ್ನೆಸ್ ಇನೋವೇಷನ್ಸ್ ಅಂತೇಳಿ. ಇದರ ಪ್ರಕಾರ ಈ ಒಂದು ಕೋವ್ಯಾಕ್ಸ್ನ ಮೊಟ್ಟ ಮೊದಲ ಬಾರಿಗೆ ವ್ಯಾಕ್ಸಿನ್ ಪಡೆದಂತಹ ಒಂದು ದೇಶ ಯಾವುದಪ್ಪ ಅಂದರೆ ಅದು ಘಾನಾ ದೇಶ ಆಗಿರುತ್ತೆ ನೋಡ್ರಿ. ಘಾನಾ ದೇಶ ಈ ಒಂದು ಕೋವ್ಯಾಕ್ಸ್ನ ಫ್ರೀ ವ್ಯಾಕ್ಸಿನ್ ಪಡೆದುಕೊಂಡಂತಹ ಮೊಟ್ಟ ಮೊದಲ ಒಂದು ದೇಶ ಆಗಿರುತ್ತೆ. ಮಹತ್ವದ ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಯನ್ನು ವ್ಯಾಖ್ಯಾನಿಸಲು ಬಳಕೆದಾರರ ಮಿತಿಯನ್ನಂತ ಕೇಳಿದ್ದಾರೆ. ಇದು ಮಿತಿ ಏನಪ್ಪ ಅಂದರೆ ಒಟ್ಟು 50 ಲಕ್ಷ ಜನರು ಇರಬೇಕು. ಅಂದರೆ ಮಹತ್ವದ ಒಂದು ಸಾಮಾಜಿಕ ಮಾಧ್ಯಮ ಮಧ್ಯವರ್ತಿಯನ್ನು ವ್ಯಾಖ್ಯಾನಿಸಲು ಬಳಕೆದಾದಂತಹ ಒಂದು ಮಿತಿ ಎಷ್ಟಾಗಿರುತ್ತಪ್ಪ ಅಂದರೆ 50 ಲಕ್ಷ. ಅಂದರೆ ಇದ್ರ ಫುಲ್ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ರಿ ಮೀನ್ಸ್ ಇದು ಯಾವುದೇ ಅಂದ್ರಪ್ಪ ಅಂದರೆ ಯಾವುದೇ ಒಂದು ಆ್ಯಪು ಭಾರತದಲ್ಲಿ 50 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು, 50 ಲಕ್ಷ ಆಗಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿರ್ಬೋದು ಜನರ ಒಂದು ನೋಂದಣಿ ಹೊಂದಿದ್ದಾರೆ. ಈಗ ಒಂದು ಯಾವುದೋ ಒಂದು ಆ್ಯಪ್ ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ಒಂದು ಸಾಮಾಜಿಕ ಜಾಲತಾಣದಲ್ಲ ಒಂದು ಆ್ಯಪ್ ಆಗಿರುತ್ತೆಯಲ್ಲ, ಆ ಒಂದು ಆ್ಯಪ್ ಭಾರತ ದೇಶದಲ್ಲಿ 50 ಲಕ್ಷ ಅಥವಾ ಅದಕ್ಕಿಂತ ಮೇಲೂ ಒಂದು ನೋಂದಣಿದಾರರು ಅಥವಾ ಒಂದು ಬಳಕೆದಾರರು ಇದ್ರಪ್ಪ ಅಂದರೆ ಅದನ್ನೇನಪ್ಪ ಅಂತಂದರೆ ಈ ಒಂದು ಮಹತ್ವದ ಅಥವಾ ಸಿಗ್ನಿಫಿಕೆಂಟ್ ಲಿಸ್ಟ್ನಲ್ಲಿ ಸೇರಿಸಲಾಗ್ತದೆ ನೋಡ್ರಿ. ಸಿಗ್ನಿಫಿಕೆಂಟ್ ಲಿಸ್ಟ್ನಲ್ಲಿ ಈ ಒಂದು ಸೇರಿಸಲಾಗ್ತದೆ. ಇದನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021 ಸೇರ್ಪಡೆ ಮಾಡಲಾಗಿದೆ. ಅಂದರೆ ಏನಪ್ಪ 50 ಲಕ್ಷಕ್ಕಿಂತ ಮೇಲ್ಪಟ್ಟು ಒಂದು ಆ್ಯಪ್ಗಳಿಗೆ ಸಿಗ್ನಿಫಿಕೆಂಟ್ ಒಂದು ಹೆಸರನ್ನು ನೀಡಲಾಗಿ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021 ಸೇರ್ಪಡೆ ಮಾಡಲಾಗಿದೆ. ಇದು ಯಾವುದರಡಿಯಲ್ಲಿ ಕಾರ್ಯನಿರ್ವಹಿಸುತ್ತಪ್ಪ ಅಂದರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ MEITY ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ನೋಡಿ. ಆಲ್ರೆಡಿ ಈ ಕ್ವಶನ್ ಮುಗಿದಿತ್ತು. ಭಾರತ ತನ್ನ ಒಂದು ನೆರೆಯ ರಾಷ್ಟ್ರದೊಂದಿಗೆ ಹಾಟ್ಲೈನ್ ಸ್ಥಾಪಿಸಲು ಒಪ್ಪಿಸಿದ್ದಪ್ಪ ಅಂದರೆ ಅದು ಚೀನಾ ದೇಶದೊಂದಿಗೆ. ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಪ್ರಕಾರ 2020 ವಿಶ್ವದ ಒಂದು ಅತಿದೊಡ್ಡ ರಕ್ಷಣಾ ಖರ್ಚು ಮಾಡುವ ದೇಶ ಯಾವುದಂತ ಕೇಳಿದರೆ, ವಿಶ್ವದಲ್ಲಿಯೇ ಅತಿ ಹೆಚ್ಚಾಗಿ ಈ ಒಂದು ರಕ್ಷಣಾ ಪಡೆಗೆ ಖರ್ಚು ಮಾಡುವಂತಹ ದೇಶ ಯಾವುದಪ್ಪ ಅಂತಂದರೆ ಅದು ಅಮೇರಿಕ ದೇಶ ಆಗಿರುತ್ತೆ ನೋಡ್ರಿ. USA ಪ್ರಥಮ ಸ್ಥಾನವನ್ನು ಪಡೆದುಕೊಂಡ್ರೆ ಚೀನಾ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದರೆ ಈ ಒಂದು ವರದಿಯನ್ನು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಇದರ ಒಂದು ಹೆಡ್ಕ್ವಾರ್ಟರ್ ಎಲ್ಲಿ ಬರುತ್ತಪ್ಪ ಅಂತಂದರೆ ಅದು ಲಂಡನ್ನಲ್ಲಿ ಬರುತ್ತೆ. ಇದು ಒಂದು ಬ್ರಿಟಿಷ್ನ ಥಿಂಕ್ ಟ್ಯಾಂಕ್ ಆಗಿರುತ್ತೆ ನೋಡ್ರಿ. ಇದು ವಿಶ್ವದ ಅತಿ ಹೆಚ್ಚು ಒಂದು ಮಿಲಿಟರಿಗೆ ಖರ್ಚು ಮಾಡುವ ದೇಶಗಳ ಬಗ್ಗೆ ವರದಿಯನ್ನು ನೀಡಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಸಾಂಪ್ರದಾಯಿಕ ಲ್ಯಾಂಟರ್ನ್ ಫೆಸ್ಟಿವಲನ್ನು ಯಾವ ದೇಶದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಅಂದರೆ ಅದು ಚೈನಾ ದೇಶದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ನೋಡ್ರಿ. ಈ ಒಂದು 2021 ಈ ಒಂದು ಚೀನಾ ದೇಶ ಏನಿದೆಯಲ್ಲ ಇಯರ್ ಆಫ್ ದ ಆಕ್ಸ್ ಎಂದು ಆಚರಿಸುತ್ತಿದೆ. ಇಯರ್ ಆಫ್ ದ ಆಕ್ಸ್ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ ನೋಡ್ರಿ. ತಂತ್ರಜ್ಞಾನ ಮತ್ತು ಇನೋವೇಷನ್ ವರದಿ 2021 ಯಾವ ಸಂಸ್ಥೆಯಿಂದ ಬಿಡುಗಡೆಯಾಗಿದೆ ಅಂತ ಕೇಳಿದರೆ, ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್ಸ್ ವರದಿ 2021 ಈ ಒಂದು ಯುನೈಟೆಡ್ ನೇಷನ್ಸ್ UNCTAD ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್
ಇದು ಬಿಡುಗಡೆ ಮಾಡಿರ್ತದೆ ನೋಡ್ರಿ. ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಬರುತ್ತಪ್ಪ ಅಂದರೆ ಜಿನೆವಾದಲ್ಲಿ ಬರುತ್ತೆ. ಹಾಗೆ ಈ ಒಂದು ಅನ್ಕ್ವಾಡ್ ಅಥವಾ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಡೆವಲಪ್ಮೆಂಟ್ ಇದೆಯಲ್ಲ, ಈ ಒಂದು ಇನ್ಫಾರ್ಮೇಷನ್ ಈ ಟೆಕ್ನಾಲಜಿ ಹಾಗೂ ಇನೋವೇಷನ್ ವರದಿ ಜೊತೆಗೆ ಇನ್ನೂ ಕೆಲವೊಂದು ವರದಿಗಳನ್ನು ಪ್ರಕಟಣೆ ಮಾಡುತ್ತೆ. ಹಾಗಾದರೆ ಆ ವರದಿಗಳು ಯಾವ್ಯಾವ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅಂದರೆ ಈ ಒಂದು ವಿಶ್ವ ಹೂಡಿಕೆ ವರದಿಯನ್ನು ಕೂಡ ಈ ಒಂದು ಅನ್ಕ್ಟಾಡ್ ಪ್ರಕಟಣೆ ಮಾಡುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಮತ್ತು ಎಕಾನಮಿ ಕೂಡ ಪ್ರಕಟಣೆ ಮಾಡುತ್ತೆ ನೋಡ್ರಿ. ಕೇವಲ ಟೆಕ್ನಾಲಜಿ ಅಷ್ಟೇ ಅಲ್ಲ, ಇನ್ಫಾರ್ಮೇಷನ್ ಆ್ಯಂಡ್ ಎಕಾನಮಿ ವರದಿ ಕೂಡ ಈ ಒಂದು ಅನ್ಕ್ಟಾಡ್ ಪ್ರಕಟಣೆ ಮಾಡುತ್ತೆ. ನೆಕ್ಸ್ಟ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ರಿಪೋರ್ಟ್. ಟ್ರೇಡ್ ಅಂದರೆ ವ್ಯಾಪಾರ ಮತ್ತು ಅಭಿವೃದ್ಧಿ, ಅಭಿವೃದ್ಧಿ ವರದಿಯನ್ನು ಕೂಡ ಈ ಒಂದು ಅನ್ಕ್ಟಾಡ್ ಪ್ರಕಟಣೆ ಮಾಡುತ್ತೆ. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಬರುತ್ತಪ್ಪ ಅಂದ್ರೆ ಅದು ಜಿನೆವಾದಲ್ಲಿ ಬರುತ್ತೆ. ಆಹಾರ ವ್ಯಭಿಚಾರಿಗಳಿಗೆ ಈ ಒಂದು ಫುಡ್ ಅಲರ್ಟ್ರೇಷನ್ ಅಂತ ಕರೀತಾರೆ. ಜೀವಾವಧಿ ಶಿಕ್ಷೆ ವಿಧಿಸುವ ಕಾನೂನನ್ನು ಯಾವ ರಾಜ್ಯ ಅನುಮೋದನೆಯನ್ನು ಮಾಡಿದೆ ಅಂತ ಕೇಳಿದ್ದಾರೆ. ಈ ಒಂದು ಫುಡ್ ಅಲರ್ಟ್ರೇಷನ್ ಅಂತೇಳಿ ಇತ್ತೀಚೆಗೆ ಭಾಳಷ್ಟು ಸುದ್ದಿಯಲ್ಲಿದೆ. ಈ ಒಂದು ಆಹಾರ ವ್ಯಭಿಚಾರಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಕಾನೂನನ್ನು ಯಾವ ರಾಜ್ಯ ಅನುಮೋದನೆ ಮಾಡಿದೆಯಪ್ಪ ಅಂದರೆ ಅದು ಮಧ್ಯಪ್ರದೇಶ ಸರ್ಕಾರ ನೋಡ್ರಿ. ಇಲ್ಲಿ ಆಹಾರ ವ್ಯಭಿಚಾರಿಗಳು ಫುಡ್ ಅಲರ್ಟ್ರೇಷನ್ ಅಂತ ಕರಿತೀವಿ. ಹಾಗಾದರೆ ಈ ಒಂದು ಫುಡ್ ಅಲರ್ಟ್ರೇಷನ್ ಅಂತಂದರೆ ಏನಪ್ಪ ಅಂತಂದ್ರೆ ಫಸ್ಟ್ ಅದು ಮೀನಿಂಗನ್ನು ತಿಳ್ಕೊಳ್ಳೋಣ. ಇಲ್ಲಿ ಫುಡ್ ಅಲರ್ಟ್ರೇಷನ್ ಅಂದ್ರಪ್ಪ ಅಂದರೆ ಯಾವುದೇ ರೀತಿಯಾದಂಥ ಒಂದು ವಸ್ತು ಇರ್ತದೆ, ಅದರ ಒಂದು ವಸ್ತುವಿನ ಮೂಲ ಏನಿದೆ. ಫಾರ್ ಎಕ್ಸಾಂಪಲ್ ಅಂದರೆ 1 ಲೀಟರ್ ಹಾಲಿದೆ ಅಂತ ತಿಳ್ಕೊಳ್ಳೋಣ. ಈ ಒಂದು 1 ಲೀಟರ್ ಹಾಲಿಗೆ ಒಂದು 250 ml ಮಿಲ್ಕ್ ಕಲಸೋದು, ಇದು ನೀರನ್ನು ಕಲಸುವುದಾಗ್ಬೋದು ಅಥವಾ ಬೇರೆ ರೀತಿಯಾದಂಥ ಒಂದು ಕೆಮಿಕಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಅಡುಗೆ ಮಾಡುವ ಎಣ್ಣೆ ಇರುತ್ತೆ, ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಕೆಮಿಕಲನ್ನು ಮಿಕ್ಸ್ ಮಾಡುವ ಮೂಲಕ ಅದರ ಒಂದು ಮೂಲವನ್ನು ಕೆಡಿಸುವುದಾಗಿರ್ಬೋದು. ಇದಕ್ಕೇನತ್ತಂತ್ರ ಈ ಒಂದು ಫುಡ್ ಅಡಲ್ಟ್ರೇಷನ್ ಅಂತೇಳಿ ಕರೆಯಲಾಗುತ್ತೆ. ಇದರಿಂದ ಸೈಡ್ ಎಫೆಕ್ಟ್ಸು ತುಂಬ ಬೀರುತ್ತೆ ನೋಡಿ. ಈ ಎಲ್ಲವನ್ನು ರಾಸಾಯನಿಕ ಪದಾರ್ಥವನ್ನು ಮತ್ತು ಈ ಒಂದು ಬೆರೆಸುವ ಪದಾರ್ಥಗಳನ್ನಕ್ಕಾಗಿ ಅಡಲ್ಟ್ರೇಷನ್ ಅಂತ ಕರೀತಾರೆ. ಇದರ ಒಂದು ನಿಯಂತ್ರಣ ಮಾಡುವುದಕ್ಕಾಗಿ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವ ಮೊಟ್ಟ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಮಧ್ಯಪ್ರದೇಶ ಆಗಿರುತ್ತೆ ನೋಡ್ರಿ. ಒಂದು ಜಿಲ್ಲಾ ಒನ್ ಫೋಕಸ್, ಒನ್ ಡಿಸ್ಟ್ರಿಕ್ಟ್ ಒನ್ ಫೋಕಸ್ ಉತ್ಪನ್ನಕ್ಕಾಗಿ ಉತ್ಪನ್ನಗಳ ಒಂದು ಪಟ್ಟಿಯನ್ನು ಯಾವ ಒಂದು ಸಚಿವಾಲಯ ಅಂತಿಮಗೊಳಿಸಿದೆ ಅಂತೇಳಿ ಕೇಳಿದ್ದಾರೆ. ಇದು ಕೃಷಿ ಸಚಿವಾಲಯದ ಒಂದು ಅಂತಿಮ ಒಂದು ಪಟ್ಟಿಯನ್ನು ಪ್ರಕಟಣೆ ಮಾಡಿದೆ ನೋಡ್ರಿ. ಇಲ್ಲಿ ಒಂದು ಜಿಲ್ಲಾ ಒನ್ ಫೋಕಸ್ ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಫೋಕಸ್ ಪ್ರಾಡಕ್ಟ್ ಅಂತ ಅರ್ಥ. ಈ ಒಂದು ODOF ಅದರ ಮೂಲ ಒಂದು ಉದ್ದೇಶ ಏನಪ್ಪ ಅಂತಂದರೆ ಒಂದು ಜಿಲ್ಲೆಯಲ್ಲಿ ಅಂದರೆ ಒಂದು ಡಿಸ್ಟ್ರಿಕ್ಟ್ನಲ್ಲಿ ಏನಿದೆಯಲ್ಲ ಯಾವುದಾದ್ರೂ ಒಂದು ಪ್ರಾಡಕ್ಟು ಫೇಮಸ್ ಇದ್ದೇ ಇರುತ್ತೆ. ಅಂತಹ ಒಂದು ಪ್ರಾಡಕ್ಟ್ಸ್ಗಳಿಗೆ ಅಂತಹ ಒಂದು ವಸ್ತುಗಳಿಗೆ ಬೆಳವಣಿಗೆಗೆ ಸರ್ಕಾರ ಒಂದು ಉತ್ತಮ ವಾತಾವರಣ ಮತ್ತು ಅದನ್ನು ಸಾಗಣೆ ಮಾಡುವುದಕ್ಕಾಗಿ ಒಂದು ಸಾರಿಗೆ ಸಂಪರ್ಕವನ್ನು ಕಲ್ಪಿಸುವುದು ಈ ಒಂದು ODOFನ ಮುಖ್ಯ ಗುರಿಯಾಗಿರುತ್ತದೆ. ಅಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಫೋಕಸ್ ಅನ್ನ ಬಗ್ಗೆ ಮುಖ್ಯ ಗುರಿಯಾಗಿರುತ್ತೆ. ಇದಕ್ಕೆ ಉದಾಹರಣೆ ನೋಡುವುದಾದರೆ ನಾವಿಲ್ಲಿ ಆಂಧ್ರ ಪ್ರದೇಶ ತಗೋಬೋದು, ಚಿತ್ತೂರಿನ ಟೊಮೊಟೊ ಆಗಿರ್ಬೋದು, ಹಾಗೇನಪ್ಪ ಅಂದರೆ ಅನಂತಪುರದ ಗ್ರೌಂಡ್ ನಟ್ ಆಗಿರ್ಬೋದು. ಗ್ರೌಂಡ್ ನಟ್ ಅಂದರೆ ಶೇಂಗಾ ಅಂತೇಳಿ ಕರಿತೀವಿ ನೋಡ್ರಿ, ಶೇಂಗಾ. ಹಾಗೆ ಹೀಗೆ ಹಲವಾರು ಒಂದು ರೀತಿಯಾದಂಥ ಒಂದು ಪ್ರಾಡಕ್ಟ್ಸ್ಗಳಾಗಿರ್ಬೋದು. ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಫೇಮಸ್ ಆದಂತಹ ಒಂದು ಪ್ರಾಡಕ್ಟ್ ಇದ್ದೇ ಇರ್ತದೆ. ಅಂಥವ್ರನ್ನ ಏನಪ್ಪ ಅಂದರೆ ಗುರುತಿಸಿ ಅದಕ್ಕೆ ಒಂದು ಸಹಾಯ ಮಾಡಿ ರೈತರಿಗೆ ಅನುಕೂಲವಾಗಲ್ಲ ಅಂದೇಳು ಈ ಒಂದು ODOF ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಲಾಗಿದೆ. ಹಾಗಾದರೆ ಇದು ಯಾವುದರಡಿಯಲ್ಲಿ ಬರುತ್ತಪ್ಪ ಅಂದರೆ ಇದು ಕೃಷಿ ಸಚಿವಾಲಯದಡಿಯಲ್ಲಿ ಬರುತ್ತೆ. ಅಂದರೆ ಇದನ್ನು ನೋಡೋ ಸಚಿವಾಲಯ ಯಾವುದಪ್ಪ ಅಂದರೆ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಕೇಂದ್ರದ ಒಂದು ಮಿಷನ್ ಆಗಿರುತ್ತೆ ನೋಡ್ರಿ. ಇತ್ತೀಚೆಗೆ RBI ಒಂದು ವರದಿಯನ್ನು ಪ್ರಕಟಣೆ ಮಾಡುತ್ತೆ. ಅದರ ಹೆಸರು ಏನಪ್ಪ ಅಂದರೆ ಕರೆನ್ಸಿ ಆ್ಯಂಡ್ ಫೈನಾನ್ಸ್ ಅಂತೇಳಿ. ಈ ಒಂದು ವರದಿ ಯಾವ ಪ್ರಕಟಣೆ ಮಾಡುತ್ತಪ್ಪ ಅಂದರೆ RBI ಪ್ರಕಟಣೆ ಮಾಡಿರ್ತದೆ. ಇದರ ಪ್ರಕಾರ ಇದರ ಒಂದು ಥೀಮ್ ಏನಾಗಿರುತ್ತಪ್ಪ ಅಂದರೆ ರಿವ್ಯೂವಿಂಗ್ ದ ಮಾನಿಟರಿ ಪಾಲಿಸಿ ಫ್ರೇಮ್ವರ್ಕ್ ಅಂತೇಳಿ. ಇದು ಮಾನಿಟರಿ ಪಾಲಿಸಿ ಯಾವುದನ್ನು ಮೀಸರ್ ಮಾಡ್ತದಪ್ಪ ಅಂದರೆ ಹಣದುಬ್ಬರವನ್ನು, ಅಂದರೆ ಇಂಗ್ಲೀಷಲ್ಲಿ ಇನ್ಫ್ಲೇಷನ್ ಅಂತೇಳಿ ಕರಿತೀವಿ. ಈ ಒಂದು ಹಣದುಬ್ಬರವನ್ನು ಮೀಸರ್ ಮಾಡೋದಲ್ಲದೆ ಮತ್ತು ಅದರ ಒಂದು ನಿರ್ವಹಣೆಯನ್ನು ಕೂಡ ಮಾಡುತ್ತೆ. ಇನ್ಫ್ಲೇಷನ್ ಮೀಸರ್ ಮಾಡಿ ಹಾಗೇನಪ್ಪ ಅಂದರೆ ಇನ್ಫ್ಲೇಷನ್ನ ಟಾರ್ಗೆಟ್ ಕೂಡ ಫಿಕ್ಸ್ ಮಾಡುತ್ತೆ. ಇದರ ಒಂದು ಅಧ್ಯಯನ ಮಾಡುವುದಕ್ಕಾಗಿಯೇ ಈ ಒಂದು ಯಾವುದು ಮಾನಿಟರಿ ಪಾಲಿಸಿಯನ್ನು ಸ್ಥಾಪನೆ ಮಾಡಲಾಗಿರುತ್ತೆ. ಇದರ ಮೂಲ ಯಾವುದಪ್ಪ ಅಂದರೆ RBI ಇರುತ್ತೆ ನೋಡ್ರಿ. ಹಾಗಾದರೆ ಈ ಒಂದು ಮಾನಿಟರಿ ಪಾಲಿಸಿಯ ಕಮಿಟಿಯ ಸಚಿವರು ಎಷ್ಟು ಜನ ಇರ್ತಾರೆ ಹಾಗೂ ಅಧ್ಯಕ್ಷರಾಗಿರ್ತಾರಪ್ಪ ಅಂದರೆ ಮಾನಿಟರಿ ಪಾಲಿ ಅಧ್ಯಕ್ಷ RBIನ ಗೌರ್ನರ್ ಆಗಿರ್ತಾರೆ. ಇದರ ಒಂದು
ಸದಸ್ಯರು ಯಾರ್ಯಾರಿದ್ದಾರಪ್ಪ? ಎಷ್ಟು? ಒಟ್ಟು 6 ಸದಸ್ಯರಿದ್ದಾರೆ. ಆರಲ್ಲಿ 3 ಜನ ಸದಸ್ಯರನ್ನು ಈ ಒಂದು ಆರ್ ಬಿ ಐ ನೇಮಕ ಮಾಡುತ್ತೆ. ಆರ್ ಬಿ ಐನಿಂದ 3 ಜನ ನೇಮಕ ಆದರೆ ಇನ್ನೂ ಉಳಿದ 3 ಜನ ಇರ್ತಾರಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನೇಮಕ ಆಗ್ತಾರೆ, ಅಂದರೆ ಭಾರತ ಸರ್ಕಾರದಿಂದ ನೇಮಕ ಆಗ್ತಾರೆ. ಈ ಒಂದು ಮಾನಿಟರಿ ಪಾಲಿಸಿ ಕಮಿಟಿ ಹಣದುಬ್ಬರವನ್ನು ಲೆಕ್ಕ ಹಾಕುತ್ತೆ. ಇಷ್ಟು ನೆನ್ಪಿಟ್ಕೊಂಡಿರ್ಬೇಕು, ಹಣದುಬ್ಬರವನ್ನು ಯಾವುದು ಲೆಕ್ಕ ಆಗ್ತದಪ್ಪ ಅಂತಂದರೆ ಅದು ಮಾನಿಟರಿ ಪಾಲಿಸಿ ಕಮಿಟಿ ಲೆಕ್ಕ ಆಗ್ತದೆ. ಆ ಒಂದು ಮಾನಿಟರಿ ಪಾಲಿಸಿ ಕಮಿಟಿಯ ಅಧ್ಯಕ್ಷ ಯಾರಾಗಿರ್ತಾರಪ್ಪ ಅಂದರೆ ಆರ್ ಬಿ ಐ ಗವರ್ನರ್ ಆಗಿರ್ತಾರೆ. ಹಾಗೂ ಸದಸ್ಯರು ಎಷ್ಟು ಜನ ಇರ್ತಾರಪ್ಪ ಅಂದರೆ 6 ಜನ ಸದಸ್ಯರು ಇರ್ತಾರೆ, ಪ್ಲಸ್ ಒಬ್ಬ ಅಧ್ಯಕ್ಷ, ಅಧ್ಯಕ್ಷನೇ ಗವರ್ನರ್ ಇರ್ತಾನೆ. 6 ಜನ ಸದಸ್ಯರಲ್ಲಿ 3 ಜನ ಆರ್ ಬಿ ಐನಿಂದ ನೇಮಕ ಆದರೆ ಇನ್ನು 3 ಜನ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಭಾರತ ಸರ್ಕಾರದಿಂದ ನೇಮಕಗೊಳ್ತಾರೆ. ಹಾಗಾದರೆ ಈ ಒಂದು ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಯಾವ ರೀತಿ ಆಗುತ್ತೆ? ಇಲ್ಲಿಂದ್ರೆ ಟೈ ಅಪ್ ಆಯ್ತಪ್ಪ, 3+3 ಬಂತು ರಿಸಲ್ಟ್ ಅನ್ಕೊಂಡು. ಈ ಒಂದು ಟೈ ಅಪ್ನ ಬ್ರೇಕ್ ಮಾಡೋರು ಯಾರಪ್ಪ ಅಂದರೆ ಅವರೇ ಆರ್ ಬಿ ಐನ ಗವರ್ನರು. 3-3 ಬಂದಾಗ ಈ ಒಂದು ಆರ್ ಬಿ ಐ ಗವರ್ನರ್ ಓಟು ಯಾರಿಗೆ ನೀಡ್ತಾರೋ ಅದರ ಒಂದು ಅಂತಿಮ ನಿರ್ಧಾರನೇ ಕಾರ್ಯರೂಪಕ್ಕೆ ಬರುತ್ತೆ. ISSS ವಿಶ್ವಕಪ್ ಯಾವ ದೇಶದ ಒಂದು ಚಾಂಗ್ವನ್ ನಗರದಲ್ಲಿ ನಡೆಯಲು ನಿರ್ಧರಿಸಲಾಗಿತ್ತು? ಅಂತಾರಾಷ್ಟ್ರೀಯ ಒಂದು ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ಇಲ್ಲಿದೆ ನೋಡ್ರಿ, ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ ISSF ಎಲ್ಲಿ ನಡೆಯಲಿದೆಯಪ್ಪ ಅಂತಂದರೆ ಅದು ಸೌತ್ ಕೊರಿಯಾದಲ್ಲಿ ನಡೆಯಲಿದೆ ನೋಡ್ರಿ. ಇದರ ಒಂದು ಇಂಟರ್ನ್ಯಾಷನಲ್ ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ನ ನೋಡೋದಾದರೆ ಇದು ಅಂತಾರಾಷ್ಟ್ರೀಯದಾಗಿರ್ತದೆ, ಒಟ್ಟು 150 ರೀಜನ್ಸ್ ಆಗಿರ್ತದೆ. ನೆಕ್ಸ್ಟ್ 1907 ಸ್ಥಾಪನೆ ಆಗಿರ್ತದೆ. ಇದರ ಒಂದು ಕೇಂದ್ರ ಕಚೇರಿ ನೋಡೋದಾದರೆ ಜರ್ಮನಿಯ ಮ್ಯೂನಿಕ್ ನಗರದಲ್ಲಿ ಇದೆ ನೋಡ್ರಿ. ಇದರ ಒಂದು ಅಧ್ಯಕ್ಷತೆ ವ್ಲಾಡಿಮರ್ ಲಿಸ್ಟಿನ್ ಇದ್ದಾರೆ, ವ್ಲಾಡಿಮರ್ ಪುಟಿನ್ ಅಲ್ಲ, ವ್ಲಾಡಿಮರ್ ಲಿಸ್ಟಿನ್ ಅನ್ನೋರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದರ ಒಂದು ಕೇಂದ್ರ ಕಚೇರಿ ಜರ್ಮನಿಯ ಮ್ಯೂನಿಕ್ನಲ್ಲಿ ಬರುತ್ತೆ. ಇದೇ ಒಂದು ಏಪ್ರಿಲ್ 16 ರಿಂದ 27 ರವರೆಗೆ ಈ ಒಂದು ಕ್ರೀಡೆ ನಡೆಯಲಿದೆ ನೋಡ್ರಿ. ಇದರಿಂದ ಭಾರತ ಹೊರಗೆ ಬಂದಿದೆ. ಕಾರಣ ಏನಪ್ಪ ಅಂದರೆ ಈ ಒಂದು ಶೂಟಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ, ಶೂಟಿಂಗ್ ಸ್ಪೋರ್ಟ್ಸ್ಗೆ ಪಾರ್ಟಿಸಿಪೇಟ್ ಬೇಕಾದರೆ 2 ವಾರದ ಒಂದು ಕ್ವಾರಂಟೈನ್ ಕಂಪಲ್ಸರಿ ಇರುತ್ತೆ. ಪ್ರತಿಯೊಬ್ಬ ಒಂದು ಕ್ರೀಡಾಪಟುಗಳಿಗೆ 2 ವಾರದ ಕ್ವಾರಂಟೈನ್ ಕಡ್ಡಾಯವಾಗಿರುತ್ತೆ. ಆ ಕಾರಣದಿಂದಾಗಿ ಏನಪ್ಪ ಅಂತಂದರೆ ಈ ಒಂದು ಶೂಟರ್ಸ್ಗೆ ಟ್ರೈನಿಂಗ್ ನೀಡಲು ಸಾಧ್ಯವಾಗಲ್ಲ. ಇದರಿಂದಾಗಿ ಭಾರತ ಈ ಒಂದು ಶೂಟಿಂಗ್ ಸ್ಪೋರ್ಟ್ ಫೆಡರೇಷನ್ನಿಂದ ಹೊರ ನಡೆದಲಿದೆ, ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇಲ್ಲ ನೋಡಿ. 170 ವರ್ಷಗಳ ನಂತರ ಇಂಡೋನೇಷ್ಯಾದಲ್ಲಿ ಯಾವ ಒಂದು ಪಕ್ಷಿಯನ್ನು ಗುರುತಿಸಲಾಗಿದೆ ಅಂತ ಹೇಳಿದರೆ, 170 ವರ್ಷಗಳ ನಂತರ ಇಂಡೋನೇಷ್ಯಾದಲ್ಲಿ ಯಾವ ಒಂದು ಪಕ್ಷಿಯನ್ನು ಗುರುತಿಸಲಾಗಿದೆಯಪ್ಪ ಅಂತಂದರೆ ಅದು ಇದು ಕಪ್ಪು ಹುಬ್ಬುಳ್ಳ ಬಾಬ್ಲರ್. ಇದು ಇಂಡೋನೇಷ್ಯಾದ ಒಂದು ಅರಣ್ಯದಲ್ಲಿ ಕಾಣಿಸಿಕೊಂಡಿದೆ. ಇಲ್ಲಿ ಕಾಣುವಂಥದ್ದೇ ಈ ಒಂದು ಕಪ್ಪು ಹುಬ್ಬುಳ್ಳ ಒಂದು ಬಾಬ್ಲರ್ನ ಒಂದು ಪಕ್ಷಿ ಆಗಿರುತ್ತೆ. ಇದು ಇತ್ತೀಚೆಗೆ ನಶಿಸಿ ಹೋಗಿರುತ್ತೆ ಅಂತೇಳಿ ಅಂದ್ಕೊಂಡಿರ್ತಾರೆ. ಬಟ್ ಏನಪ್ಪ ಅಂದರೆ 170 ವರ್ಷಗಳ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪಕ್ಷಿ ಕಾಣಿಸಿಕೊಳ್ತದೆ. ಇದರ ಹೆಸರೇ ಈ ಒಂದು ಬ್ಲ್ಯಾಕ್ ಬ್ರೌಡ್ ಬಬ್ಲರ್ ಅಂತೇಳಿ, ಕಪ್ಪು ಹುಬ್ಬುಳ್ಳ ಬ್ಲಾಬ್ಲರ್ ಅಂತೇಳಿ ಕರೆಯಲಾಗುತ್ತೆ. ಇದು ಯಾವ ಪ್ರದೇಶದಲ್ಲಿ ಕಾಣುತ್ತಪ್ಪ ಅಂದರೆ ಇದು ಬೋರ್ನಿಯೋ ಅನ್ನೋ ಒಂದು ಇಂಡೋನೇಷ್ಯಾದ ಪ್ರದೇಶದಲ್ಲಿ ಕಾಣಿಸುತ್ತೆ. ಹಾಗಾದರೆ ಈ ಒಂದು ಬೋರ್ನಿಯೋ ವಿಶೇಷತೆ ಏನಪ್ಪ ಅಂದರೆ ಇದು ಕಾಣಬರುವುದು ನಿಮಗೆ ಇಂಡೋನೇಷ್ಯಾದಲ್ಲೇ ಕಂಡುಬರುವುದು. ಬಟ್ ಏನಪ್ಪ ಅಂದರೆ ರಾಜಕೀಯ ಒಂದು ಆಡಳಿತಕ್ಕೆ ಒಂದು ದೃಷ್ಟಿಯನ್ನು ನೋಡಬೇಕಾದ್ರೆ ಇದು 3 ದೇಶಗಳಿಂದ ಅಡ್ಮಿನಿಸ್ಟ್ರೇಟಿವ್ ಹೊಂದಿರುತ್ತೆ ನೋಡ್ರಿ. ಯಾವ್ಯಾವಪ್ಪ ಅಂದರೆ ಒಂದು ಇಂಡೋನೇಷ್ಯಾ, ನೆಕ್ಸ್ಟ್ ಬ್ರೂಣೈ, ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಮಲೇಷ್ಯಾ. ಒಟ್ಟು ಈ ಒಂದು 3 ದೇಶಗಳಿಂದ ರಾಜಕೀಯ ಒಂದು ಆಡಳಿತಾತ್ಮಕ ದೃಷ್ಟಿಯಿಂದ ನೋಡೋದಾದರೆ ಈ 3 ದೇಶ ಇದರ ಮೇಲೆ ನಿಯಂತ್ರಣ ಹೊಂದಿರ್ತವೆ. ಯಾವ್ಯಾವು? ಇಂಡೋನೇಷ್ಯಾ, ಬ್ರೂಣೈ ಮತ್ತು ಮಲೇಷ್ಯಾ ದೇಶಗಳು. ಪ್ರಪಂಚದಲ್ಲಿಯೇ ನೋಡೋದಾದರೆ ಈ ರೀತಿ ಇರುವಂತಹ ಏಕೈಕ ಪ್ರದೇಶ ಯಾವುದಾಗಿರುತ್ತಪ್ಪ ಅಂದರೆ ಈ ಒಂದು ಬೋರ್ನಿಯೋ ಆಗಿರುತ್ತೆ ನೋಡ್ರಿ. ವೆರಿ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಇಂಡೋನೇಷ್ಯಾ ಏಷ್ಯಾದ ಭಾಗನೇ ಆಗಿರುತ್ತೆ ನೋಡ್ರಿ. ಪ್ರಮೋದ್ ಚಂದ್ರ ಮೋದಿ ಈಸ್ ಅ ಚೇರ್ಮನ್ ಆಫ್ ಫಿಚ್ ಆರ್ಗನೈಸೇಷನ್. ಪ್ರಮೋದ್ ಚಂದ್ರ ಮೋದಿ ಯಾವ ಒಂದು ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಾರಪ್ಪ ಅಂದರೆ ಅದು CBDT, ರೈಟಾ, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ನೇರ ತೆರಿಗೆ. ಇದು ರೆಸ್ಪಾನ್ಸಿಬಲ್ ಆಗಿರುತ್ತೆ ನೋಡ್ರಿ, ಯಾವುದು? CBDT, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಇದು ಡೈರೆಕ್ಟ್ ಟ್ಯಾಕ್ಸನ್ನು ವಿಧಿಸುತ್ತೆ. ಇದರ ಒಂದು ಅಧ್ಯಕ್ಷರಾಗಿ ಇತ್ತೀಚೆಗೆ ಯಾರಾಗಿದ್ದಾರಪ್ಪ ಅಂದರೆ ಪ್ರಮೋದ್ ಚಂದ್ರ ಮೋದಿಯವರು ನೇಮಕಗೊಂಡಿದ್ದಾರೆ. ಭಾರತ ಅಭಿವೃದ್ಧಿಪಡಿಸಿದ ಡಿಜಿಟಲ್ ಕೋಬಾಲ್ಟ್ ಥೆರಪಿ ಯಂತ್ರವನ್ನು ಯಾವ ದೇಶಕ್ಕೆ ದಾನವಾಗಿ ಮಾಡಿದೆಯಪ್ಪ ಅಂತಂದರೆ ಅದು ಬಾರ್ಕ್, ರೈಟಾ. ಈ ಒಂದು ಬಾರ್ಕ್ ಅಂತಂದರೆ ಏನಪ್ಪ ಅಂದರೆ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟರ್ ಅಂತೇಳಿ. ಇದು 1954 ಜನವರಿ 3 ಫಾರ್ಮೇಷನ್ ಆಗುತ್ತೆ. ಇದರ ಫೌಂಡರ್ ಯಾರಪ್ಪ ಅಂದರೆ, ಇದನ್ನು ಒಂದು ಸ್ಥಾಪನೆ ಮಾಡೋರು ಯಾರಪ್ಪ ಅಂದರೆ ಓಮಿ ಜಹಾಂಗೀರ್ ಬಾಬಾ ಅಂತೇಳಿ. ಇದರ ಒಂದು ಮುಖ್ಯ ಗುರಿ ಏನಾಗಿರುತ್ತಪ್ಪ ಅಂದರೆ ಇದು ನ್ಯೂಕ್ಲಿಯರ್ನ ಒಂದು ಅಧ್ಯಯನ ಮಾಡುವುದು, ರಿಸರ್ಚ್ ಮಾಡುವುದು ಇದರ ಒಂದು ಮುಖ್ಯ ಗುರಿ ಆಗಿರುತ್ತೆ. ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತಪ್ಪ ಅಂದರೆ ಮುಂಬೈಯಲ್ಲಿ ಬರುತ್ತೆ ನೋಡ್ರಿ. ಮಹಾರಾಷ್ಟ್ರದ ಮುಂಬೈನ ಟ್ರಾಂಬೆ ಎನ್ನುವಲ್ಲಿ
ಇದರ ಒಂದು ಕೇಂದ್ರ ಕಚೇರಿ ಬರುತ್ತೆ. ಇದು ಯಾವುದರ ಅಡಿಯಲ್ಲಿದೆಪ್ಪ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತದೆ. ಹಾಗಾದರೆ ಈ ಭಾರತವು ಅಭಿವೃದ್ಧಿಪಡಿಸಿದ ಡಿಜಿಟಲ್ ಕೋಬಾಲ್ಟ್ ಥೆರಪಿಯನ್ನು ಯಾವುದಕ್ಕೆ ನೀಡಲಾಗಿದೆಪ್ಪ ಅಂದರೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಬಳಸಲಾಗುತ್ತದೆ. ಇದನ್ನು ಮಡಗಾಸ್ಕರ್ಗೆ ನೀಡಲಾಗುತ್ತೆ. ನೋಡ್ರಿ, ಇಲ್ಲಿ ನೀವು ನೋಡ್ಬೋದು, ಈ ಒಂದು ಆಫ್ರಿಕಾ ಖಂಡದ ಬಲಭಾಗದಲ್ಲಿ ಅಂದರೆ ಹಿಂದೂ ಮಹಾಸಾಗರದಲ್ಲಿ ಈ ಒಂದು ಮಡಗಾಸ್ ದ್ವೀಪವನ್ನು ನೋಡ್ತೀವಿ. ಇದಕ್ಕೇನಪ್ಪ ಅಂದರೆ ಇತ್ತೀಚೆಗೆ ಒಂದು ಭಾರತ ದೇಶ ತನ್ನ ಒಂದು ಡಿಜಿಟಲ್ ಕೋಬಾಲ್ಟ್ ಥೆರಪಿ ಯಂತ್ರವನ್ನು ನೀಡಿದೆ. ನೋಡ್ರಿ, ಇದರ ಒಂದು ಅಧ್ಯಕ್ಷ ಪ್ರೆಸಿಡೆಂಟ್ ಯಾರಿದ್ದಾರಪ್ಪ ಅಂತಂದರೆ ಅದು ಆ್ಯಂಡ್ರಿ ರಜೋಲಿನಾ. ಇದರ ಒಂದು ಅಧ್ಯಕ್ಷ ಮಡಗಾಸ್ಕರ್ನ ಅಧ್ಯಕ್ಷ ಆ್ಯಂಡ್ರಿ ರಜೋಲಿನಾ ಅಧ್ಯಕ್ಷರಾಗಿರ್ತಾರೆ. ಇದರ ಒಂದು ಕ್ಯಾಪಿಟಲ್ ಯಾವುದಪ್ಪ ಅಂದರೆ ಅಂತನೌರಿಯ ಇರ್ತದೆ. ನೋಡ್ರಿ, ಅಂತ ನನ ರಿವಾ ಅಂತೇಳಿ ಇದರ ಒಂದು ಕ್ಯಾಪಿಟಲ್ ಆಗಿರುತ್ತೆ. ನೋಡಿ, ಮಡಗಾಸ್ಕರ್ನ ಕ್ಯಾಪಿಟಲ್ ಆಗಿರುತ್ತೆ. ಆಲ್ರೆಡಿ ನಾವು ಭಾರತ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಕೊಟ್ರಿ. ಇದರ ಫೌಂಡರ್ ಏನಪ್ಪ ಅಂದರೆ ಹೋಮಿ ಜಹಾಂಗೀರ್ ಬಾಬಾ. ಇದು ನ್ಯೂಕ್ಲಿಯರ್ ರಿಸರ್ಚ್ಗೆ ಸಂಬಂಧಪಟ್ಟಿದೆ. ಕೇಂದ್ರ ಕಚೇರಿ ಟ್ರಾಂಬೆಯಲ್ಲಿದೆ. ಕೇಂದ್ರ ಕಚೇರಿ ಒಂದು ನೋಡ್ಕೊಳ್ರಿ, ಮತ್ತೆ ಫಾರ್ಮೇಷನನ್ನು ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ರಿ, ಯಾವ ಸಚಿವಾಲಯದ ಭಾಗವಾಗಿ ಸುಗಮ್ಯ ಭಾರತ ಆ್ಯಪ್ ಅನ್ನು ಪ್ರಾರಂಭಿಸಲಾಗ್ತಿದೆ ಅಂತ ಕೇಳಿದರೆ, ಈ ಒಂದು ಸುಗಮ್ಯ ಭಾರತ ಆ್ಯಪ್ ಮಿನಿಸ್ಟ್ರಿ ಆಫ್ ಸೋಷಲ್ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಾರಂಭ ಮಾಡ್ತಾ ಇದೆ. ನೋಡ್ರಿ, ಇದನ್ನು ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಕೂಡ ಕರೆಯಲಾಗುತ್ತೆ. ಈ ಒಂದು ಸಚಿವಾಲಯ ಈ ಒಂದು ಸುಗಮ್ಯ ಭಾರತ ಆ್ಯಪನ್ನು ಪ್ರಾರಂಭ ಮಾಡಿದೆ. ಹಾಗಾದರೆ ಇದನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದರೆ, ಈ ಒಂದು ಸುಗಮ್ಯ ಭಾರತ ಆ್ಯಪನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತಂದರೆ, ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಡಿಜೇಬಿಲಿಟಿಸಿ. ಈ ಒಂದು ಡಿಪಾರ್ಟ್ಮೆಂಟ್ ಸುಗಮ್ಯ ಭಾರತ ಆ್ಯಪನ್ನು ಅಭಿವೃದ್ಧಿಪಡಿಸಿರುತ್ತೆ. ಯಾವ ಮ್ಯಾಪಿಂಗ್ ಕಂಪನಿಯು ಸರ್ಕಾರದ ಒಂದು ಕೋವಿನ್ ಪೋರ್ಟಲ್ಗೆ ಸಂಯೋಜನೆಗೊಂಡಿದೆ ಅಂತೇಳಿ ಕೇಳಿದರೆ, ಮ್ಯಾಪ್ ಮೈ ಇಂಡಿಯಾ ಅನ್ನುವುದು ಈ ಒಂದು ಸರ್ಕಾರದ ಕೋವಿನ್ ಪೋರ್ಟಲ್ಗೆ ಸಂಯೋಜನೆಗೊಂಡಿರುತ್ತದೆ. ಇದರ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ, ಜನರಿಗೆ ಅವರ ಒಂದು ಸಮೀಪ ಇರುವ ಕೋವಿಡ್ ವ್ಯಾಕ್ಸಿನ್ ಸ್ಥಳದ ಒಂದು ಮಾಹಿತಿ ಒದಗಿಸಲು ಈ ಒಂದು ಮ್ಯಾಪ್ ಮೈ ಇಂಡಿಯಾ ವರ್ಕ್ ಮಾಡ್ತಾ ಇದೆ. ನೋಡ್ರಿ, ಹಾಗಾದರೆ ಈ ಒಂದು ಕೋವಿಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಥ ಎರಡನೇ ಹಂತದ ವ್ಯಾಕ್ಸಿನೇಷನ್ ಆಲ್ರೆಡಿ ಮಾರ್ಚ್ 1 ಪ್ರಾರಂಭ ಆಗಿರುತ್ತೆ. ನೋಡ್ರಿ, ಇದು 65 ವರ್ಷ ವೃದ್ಧರಿಗೆ ಮತ್ತೆ ಏನಪ್ಪ ಅಂತಂದರೆ ಸರ್ಕಾರದ ನೌಕರರವರಿಗೆ ಈ ಒಂದು ಎರಡನೇ ಹಂತದ ವ್ಯಾಕ್ಸಿನೇಷನನ್ನು ಪ್ರಾರಂಭ ಮಾಡಲಾಗಿದೆ. ಆರ್ಕಟಿಕಾ ಎಂ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿದಂತೆ ಕೇಳಿದರೆ, ಈ ಒಂದು ಆರ್ಕಟಿಕಾ ಎಂ ಅನ್ನುವುದನ್ನು ರಷ್ಯಾ ದೇಶ ಇತ್ತೀಚೆಗೆ ಉಡಾವಣೆ ಮಾಡುತ್ತದೆ. ಈ ಒಂದು ಆರ್ಕಟಿಕ್ ಕೌನ್ಸಿಲ್ನ ಸದಸ್ಯರು ಯಾರ್ಯಾರಪ್ಪ ಅಂದರೆ, ಒಟ್ಟು 8 ದೇಶಗಳು ಇದರ ಒಂದು ಆರ್ಕಟಿಕ್ ಕೌನ್ಸಿಲ್ನ ಸದಸ್ಯರಾಗಿರ್ತಾರೆ. ಅವು ಯಾವಪ್ಪ ಅಂದರೆ, ರಷ್ಯಾ ದೇಶ ಆಗಿರ್ಬೋದು ಇಲ್ಲಿ, ಹಾಗೆ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಐಸ್ಲ್ಯಾಂಡ್, ಕೆನಡಾ, ಇಷ್ಟು ಏನಪ್ಪ ಅಂತಂದ್ರಗಿನ ಈ ಒಂದು, ಹಾಗೆ ಡೆನ್ಮಾರ್ಕ್ ಕೂಡ ಬರುತ್ತೆ. ನೋಡ್ರಿ, ಇಲ್ಲಿ ಡೆನ್ಮಾರ್ಕ್, ಇವೆಲ್ಲ ಅಲಾಸ್ಕಾ, ಇಲ್ಲಿ ಅಲಾಸ್ಕಾ ಕೂಡ ನೋಡ್ತೀವಿ. ಇಲ್ಲಿ ಅಲಾಸ್ಕಾ ಇಷ್ಟು ಏನಪ್ಪ ಅಂದರೆ ಈ ಒಂದು ಆರ್ಕಟಿಕ್ ಕೌನ್ಸಿಲ್ನ ಒಂದು ಸದಸ್ಯರಾಗಿ ಇರ್ತವೆ. ಒಟ್ಟು ಎಷ್ಟಪ್ಪ ಅಂದರೆ 8 ರಾಷ್ಟ್ರಗಳು ಆರ್ಕಟಿಕ್ ಕೌನ್ಸಿಲ್ನ ಸದಸ್ಯ ರಾಷ್ಟ್ರಗಳಾಗಿ ಹೊರಹೊಮ್ಮಿರುತ್ತವೆ. ನೋಡಿ, ಯಾವ ಡಿಜಿಟಲ್ ಹಣಕಾಸು ವೇದಿಕೆ ಇತ್ತೀಚೆಗೆ 1.2 ಬಿಲಿಯನ್ ಮಾಸಿಕ ವಹಿವಾಟುಗಳನ್ನು ಸಾಧನೆ ಮಾಡಿದೆಪ್ಪ ಅಂದರೆ ಅದು ಪೇಟಿಎಂ ಆಗಿರುತ್ತೆ. ನೋಡ್ರಿ, ಪೇಟಿಎಂ ಇತ್ತೀಚೆಗೆ 1.2 ಬಿಲಿಯನ್ ಮಾಸಿಕ ಒಂದು ವಹಿವಾಟನ್ನು ತಡೆದಂತಹ ಒಂದು ಡಿಜಿಟಲ್ ಹಣಕಾಸು ವೇದಿಕೆ ಆಗಿರುತ್ತೆ. ಫಾಲ್ ಆರ್ಮಿ ವಾರ್ಮ್ ಬೆಳೆಗಳ ಮೇಲೆ ಮುತ್ತಿಕೊಳ್ಳುವ ಇತ್ತೀಚೆಗೆ ಯಾವ ಸ್ಥಳದಲ್ಲಿ ವರದಿಯಾಗಿದೆ ಅಂತ ಕೇಳಿದರೆ, ಈ ಒಂದು ಫಾಲ್ ಆರ್ಮಿ ವಾರ್ಮ್ ಅನ್ನೋದು ಇನ್ಫೆಕ್ಷನ್ಗೆ, ಈ ಒಂದು ಕ್ರಾಪ್ಗಳಿಗೆ ಇನ್ಫೆಕ್ಟ್ ಆಗುವಂತಹ ಒಂದು ಹುಳು ಆಗಿರುತ್ತೆ. ಇದು ಇತ್ತೀಚೆಗೆ ಯಾವ ಒಂದು ಪ್ರದೇಶದಲ್ಲಿ ಕಾಣಿಸಿಕೊಂಡಿರ್ತದಪ್ಪ ಅಂದರೆ ಅದು ಕೇರಳದ ವಯನಾಡದಲ್ಲಿ ಕಂಡಿರುತ್ತದೆ. ಮೆಕ್ಕೆಜೋಳ ಮತ್ತೇನಪ್ಪ ಅಂದರೆ ಪ್ಲಾಂಟೇನ್ ಕಲ್ಟಿವೇಷನ್ ಮೇಲೆ ಮೆಕ್ಕೆಜೋಳ ಆಗಿರ್ಬೋದು, ಕಾರ್ನ್ ಅಂತೇಳಿ ಕರಿತೀವಲ್ಲ, ಈ ಒಂದು ಮೆಕ್ಕೆಜೋಳ ಮತ್ತು ಪ್ಲಾಂಟೇನ್ ಕ್ರಾಪ್ ಮೇಲೆ ಈ ಒಂದು ಫಾಲ್ ಆರ್ಮಿ ವಾರ್ಮ್ ಕಾಣಿಸಿಕೊಂಡಿರುತ್ತೆ. ನೋಡಿ, ಎನ್ ಡಿ ಸಿ ಸಿಂಥಸಿಸ್ ವರದಿಯನ್ನು ಯಾವ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಅಂತ ಕೇಳಿದರೆ, ಎನ್ ಡಿ ಸಿ ಅಂದರೆ ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ ಅಂತೇಳಿ ಈ ಒಂದು ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆಯಪ್ಪ ಅಂದರೆ ಅದು UNFCCC ಅಂದರೆ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತೇಳಿ ಈ ಒಂದು ಸಂಸ್ಥೆ, ಈ ಒಂದು NDC ನ್ಯಾಷನಲಿ ಡಿಟರ್ಮೈಂಡ್ ಕಾಂಟ್ರಿಬ್ಯೂಷನ್ ಸಿಂಥಸಿಸ್ ವರದಿಯನ್ನು ಬಿಡುಗಡೆ ಮಾಡಿರುತ್ತದೆ. ನೋಡ್ರಿ,
ವಿಚ್ ಆರ್ಗನೈಸೇಷನ್ ಇಸ್ ದ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಫಾರ್ ಪ್ರಧಾನ ಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ? ಈ ಒಂದು ಭಾರತೀಯ ಜನೌಷಧಿ ಪರಿಯೋಜನದ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಯಾವುದಂತ ಕೇಳಿದರೆ, ಇದನ್ನು ಇಂಪ್ಲಿಮೆಂಟ್ ಮಾಡುವ ಒಂದು ಅಥಾರಿಟಿ ಯಾವುದಂತ ಕೇಳಿದರೆ ಅದು ಬ್ಯೂರೋ ಆಫ್ ಫಾರ್ಮಾ ಅಂತೇಳಿ, ಬ್ಯೂರೋ ಆಫ್ ಫಾರ್ಮಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಆಫ್ ಇಂಡಿಯಾ ಅಂತೇಳಿ. ಗುಣಮಟ್ಟದ ಒಂದು ಔಷಧಿಗಳನ್ನು ಕೈಗೆಟುಕುವ ಬೆಲೆಯಲ್ಲಿ ನೀಡುವ ಒಂದು ಗುರಿ ಈ ಒಂದು ಭಾರತೀಯ ಜನೌಷಧಿ ಪರಿಯೋಜನದ ಮುಖ್ಯ ಗುರಿಯಾಗಿರುತ್ತೆ ನೋಡ್ರಿ. ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯುಟಿಕಲ್ ಅಡಿಯಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಇದು ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಜರ್ಸ್. ಒಂದು ನೆನ್ಪಿಟ್ಕೊಂಡ್ರೆ ಈ ಒಂದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಸ್ಯುಟಿಕಲ್ಸ್ ಅಂದ ತಕ್ಷಣ ನೀವು ಯಾವುದೇ ರೀತಿ ಅಂತ ಹೆಲ್ತ್ ಮಿನಿಸ್ಟ್ರಿಗೆ ಹೋಗಬಾರ್ದು. ಇಲ್ಲಿ ಯಾವುದರ ಅಡಿಯಲ್ಲಿ ಬರೋದಪ್ಪ ಅಂದರೆ ಇದು ಕೆಮಿಕಲ್ಸ್ ಮತ್ತು ಫರ್ಟಿಲೈಜರ್ಸ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ನೋಡ್ರಿ. ಟೈಟಾನೋಸರ್ನ ಪಳೆಯುಳಿಕೆಗಳು ಯಾವ ದೇಶದಲ್ಲಿ ಇತ್ತೀಚೆಗೆ ಪತ್ತೆಯಾಗಿದೆ? ಇದು ಅತ್ಯಂತ ಒಂದು ಸುದ್ದಿಯಲ್ಲಿರುವಂತಹ ಒಂದು ಕ್ವಶನ್ ಆಗಿರುತ್ತೆ ನೋಡ್ರಿ. ಈ ಒಂದು ಟೈಟಾನೋಸರ್ಗೆ ಸಂಬಂಧಪಟ್ಟಂಥ ಒಂದು ಪಳೆಯುಳಿಕೆಗಳು ಇತ್ತೀಚೆಗೆ ಅರ್ಜೆಂಟೈನಾ, ಇಲ್ಲಿ ಅರ್ಜೆಂಟೈನಾ ಯಾವ ಒಂದು ಕಾಂಟಿನೆಂಟಲ್ಲಿ ಬರ್ತದೆ ಅನ್ನೋದು ನಿಮಗೆ ಒಂದು ಗೊತ್ತಿರಬೇಕಾದಂಥ ವಿಷಯ ಆಗಿರುತ್ತದೆ. ಈ ಒಂದು ಅರ್ಜೆಂಟೈನಾ ಅನ್ನೋದು ಸೌತ್ ಅಮೆರಿಕಾದಲ್ಲಿ ಕಂಡು ಬರುವಂತೆ, ಹಾಗೆ ಆಂಡಿಸ್ ಪರ್ವತ ಶ್ರೇಣಿ ಕೂಡ ಈ ಒಂದು ಚಿಲಿ ಭಾಗದಲ್ಲಿ ಕಂಡು ಬರುತ್ತೆ ನೋಡ್ರಿ. ಚಿಲಿ ಬಗಲಾಗಿರೋದೆ ಅರ್ಜೆಂಟೈನಾ, ಹಾಗೆ ಈ ಒಂದು ಕೇಪ್ ಆಫ್ ಗುಡ್ ಹೋಪ್ ಕೂಡ ಇಲ್ಲೇ ಕಂಡು ಬರುತ್ತೆ ನೋಡ್ರಿ. ಈ ಒಂದು ಟೈಟಾನೋಸರ್ನ ಪಳೆಯುಳಿಕೆಗಳು ಯಾವ ದೇಶದಲ್ಲಿ ಪತ್ತೆಯಾಗಿದೆಪ್ಪ ಅಂದರೆ ಅದು ಅರ್ಜೆಂಟೈನಾದಲ್ಲಿ ಪತ್ತೆಯಾಗಿರುತ್ತದೆ. ಟೈಟಾನೋಸರ್ ಅಂತಂದ್ರೆ ಏನಪ್ಪ ಅಂದರೆ, ಡೈನೋಸರ್ ಫಾಜಿಲ್ಸ್ ಕುಡ್ ಬಿಲಾಂಗ್ ಟು ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಎವರ್ ಕ್ರಿಯೇಚರ್. ಈ ಒಂದು ಡೈನೋಸರ್ನ ಕಾಲದಲ್ಲಿ, ಈ ಡೈನೋಸರ್ನ ಇದ್ರೆ ಟೈಟಾನೋಸರ್ನ ಕಾಲದಲ್ಲೇ ಬರುತ್ತದೆ. ಅಂತಹ ಒಂದು ಕುರು ಇತ್ತೀಚೆಗೆ ಅರ್ಜೆಂಟೈನಾದಲ್ಲಿ ಕಾಣಿಸಿಕೊಳ್ತದೆ. ಆ ಹೆಸರೇನಪ್ಪ ಅಂತಂದರೆ ಇಲ್ಲಿ ಇದೆ ನೋಡ್ರಿ, ನಿಂಜಾ ಟೆಟೆನ್ ಜಪಾತಿಯ. ಇದು 140 ಮಿಲಿಯನ್ ವರ್ಷಗಳ ಹಿಂದೆ ಬದುಕಿತ್ತು ಅನ್ನೋದನ್ನು ಸಂಶೋಧನೆ ಮಾಡಲಾಗಿದೆ. ಈ ಒಂದು C14 carbon-14 ಮುಖಾಂತರನೇ ಈ ಒಂದು ಪಳೆಯುಳಿಕೆಗಳ ಅಧ್ಯಯನ ಮಾಡಲಾಗ್ತದೆ ನೋಡ್ರಿ, ಮತ್ತು ಅದರ ಒಂದು ಕಾಲಾವಧಿಯನ್ನು ತಿಳಿದುಕೊಳ್ಳಲಾಗ್ತದೆ. ವಿಶ್ವದ ಮೊದಲ ಪೈಲಟ್ಲೆಸ್ ಫೈಟರ್ ತರಹದ ಜೆಟ್ ಮೂಲ ಮಾದರಿಯನ್ನು ಯಾವ ಒಂದು ಕಂಪನಿ ಅಭಿವೃದ್ಧಿಪಡಿಸಿದೆ ಅಂದರೆ ಅದು ಬೋಯಿಂಗ್ ಕಂಪನಿ ನೋಡ್ರಿ. ಬೋಯಿಂಗ್ ಕಂಪ್ನಿ ಇದು ಪೈಲಟ್ಲೆಸ್ ಅಂದರೆ ಯಾವುದೇ ರೀತಿಯಾದಂಥ ಪೈಲಟ್ ಇರುವುದಿಲ್ಲ, ಪೈಲಟ್ಲೆಸ್ ಒಂದು ಫೈಟರ್ ತರಹದ ಒಂದು ಜೆಟ್ ಮೂಲಮಾದರಿಯನ್ನು ಬೋಯಿಂಗ್ ಕಂಪನಿ ನಿರ್ಮಾಣ ಮಾಡುತ್ತೆ. ಇದು ಅಮೆರಿಕದ ಒಂದು ಏರೋಸ್ಪೇಸ್ ಕಂಪನಿ ಆಗಿರುತ್ತೆ ನೋಡ್ರಿ. ಇದು ಆಸ್ಟ್ರೇಲಿಯಾದ ಒಂದು ಲಾಯಲ್ ವಿಂಗ್ಮನ್ ಅಂತೇಳಿ ಬರುತ್ತೆ. ಆಸ್ಟ್ರೇಲಿಯಾದ ಲಾಯಲ್ ವಿಂಗ್ಮನ್ ನೀತಿಯಲ್ಲೇ ಒಂದು ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಈ ಒಂದು ಲಾಯಲ್ ವಿಂಗ್ಮನ್ ಅನ್ನೋದು ಮೊದಲ ಒಂದು ಮಿಲಿಟರಿ ವಿಮಾನ ಆಗಿರುತ್ತೆ ನೋಡ್ರಿ. ಇದರ ಒಂದು ಮಾದರಿಯಲ್ಲಿ ಈ ಒಂದು ಬೋಯಿಂಗ್ ವಿಮಾನ ನಿರ್ಮಾಣ ಮಾಡಲಾಗಿರುತ್ತೆ. ಸಿಂಧು ನೇತ್ರ ಉಪಗ್ರಹವನ್ನು ಇತ್ತೀಚೆಗೆ ಯಾವ ಒಂದು PSLV ಬಳಸಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಅಂತ ಹೇಳಿ ಕೇಳಲಾಗಿದೆ. ಈ ಒಂದು ಸಿಂಧು ನೇತ್ರ ಉಪಗ್ರಹವನ್ನು ಇತ್ತೀಚೆಗೆ ಯಾವ ಒಂದು PSLV ಬಳಸಿ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ ಅಂತಂದ್ರೆ ಅದು PSLV C-51. ಹಾಗಾದರೆ ಬನ್ನಿ ಸ್ನೇಹಿತರೆ, ಇದು ಒಂದು ಮುಖ್ಯ ಸುದ್ದಿಯಾಗಿರುತ್ತೆ. ಯಾಕಪ್ಪ ಅಂದ್ರಗಿನ ಈ ಒಂದು ಲಾಕ್ಡೌನ್ ಅಂದರೆ 2021ರಲ್ಲಿ ಮೊಟ್ಟ ಮೊದಲ ಯಶಸ್ವಿ ಉಡಾವಣೆ ಯಾವುದಪ್ಪ ಅಂದರೆ PSLV C-51. ಹಾಗಾದ್ರೆ PSLV ಅಂದರೆ ಏನಪ್ಪ ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ, ಇದನ್ನು ಈ ಒಂದು ಇಸ್ರೋ ವರ್ಕಿಂಗ್ ಹಾರ್ಸ್ ಅಂತೇಳಿ ಕರೆಯುತ್ತೆ. ವರ್ಕಿಂಗ್ ಹಾರ್ಸ್ ಅಂತ ಕೂಡ ಕರೆಯಲಾಗುತ್ತೆ. ವರ್ಕಿಂಗ್ ಹಾರ್ಸ್ ಅಂತೇಳಿ ನಿಕ್ ನೇಮ್ ಇರೋದು ಯಾವುದಪ್ಪ ಅಂದರೆ ಅದು ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ. SLV ಅಂದ್ರಗಿನ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತೇಳಿ. GSLV ಏನಪ್ಪ ಅಂದರೆ ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತೇಳಿ. ASLV ಅಂದರೆ ಆಗುಮೆಂಟೆಡ್ ಸ್ಯಾಟಲ್ ಲಾಂಚ್ ವೆಹಿಕಲ್ ಅಂತೇಳಿ. ಇಷ್ಟು ಈ ಒಂದು ಸ್ಯಾಟಲೈಟ್ ವೆಹಿಕಲ್ಸ್ಗಳು ಬರ್ತವೆ, ಅದರಲ್ಲಿ PSLVನ ವರ್ಕಿಂಗ್ ಹಾರ್ಸ್ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ PSLV C-51ಲಿಂದ ಒಟ್ಟು 19 ಒಂದು ಉಪಗ್ರಹಗಳನ್ನು ಉಡಾವಣೆ ಮಾಡಲಾಗುತ್ತೆ. ಇದರಲ್ಲಿ ಅತಿ ಮುಖ್ಯವಾದದ್ದು ಯಾವುದಪ್ಪ ಅಂದರೆ ಅಮೆಜೇನಿಯಾ ಅಂತೇಳಿ ಬರುತ್ತೆ. ಅಮೆಜೇನಿಯಾ 1 ಮಿಷನ್ ಅಂತೇಳಿ, ಇದು ಬ್ರೆಜಿಲ್ನ ಮೊಟ್ಟ ಮೊದಲ ಮಿಷನ್ ಆಗಿರುತ್ತೆ ನೋಡ್ರಿ. ಬ್ರೆಜಿಲ್ನ ಮೊಟ್ಟ ಮೊದಲ ಮಿಷನ್ ಈ ಒಂದು ಅಮೆಜೇನಿಯಾ ಮಿಷನ್ ಆಗಿರುತ್ತೆ. ಇದನ್ನು PSLV C-51 ವೆಹಿಕಲ್ ಲಾಂಚ್ ಮಾಡಲಾಗುತ್ತೆ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ರಿಸರ್ಚ್ನಿಂದ ಅಭಿವೃದ್ಧಿಪಡಿಸಲಾಗಿರುತ್ತೆ. ಈ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ರಿಸರ್ಚ್ ಬ್ರೆಜಿಲ್ಗೆ ಸಂಬಂಧಪಟ್ಟಿರುತ್ತೆ ನೋಡ್ರಿ. ಇಂಡಿಯಾದ ಯಾವುದಪ್ಪ ಅಂದರೆ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಂಡಿಯಾದ್ದು. ಇದರ ಕೇಂದ್ರ ಕಚೇರಿ ಎಲ್ಲಿ ಬರುತ್ತಪ್ಪ ಅಂದರೆ ಬೆಂಗಳೂರಲ್ಲಿ ಬರುತ್ತೆ. ಬಟ್ ಬ್ರೆಜಿಲ್ ಯಾವುದಪ್ಪ ಅಂದರೆ ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ರಿಸರ್ಚ್ ಅಂತೇಳಿ. ಇದು ತನ್ನ ಒಂದು ಆಪ್ಟಿಕಲ್ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿರುತ್ತೆ ನೋಡ್ರಿ. ಈ ಒಂದು ಅಮೆಜನಿ ಅನ್ನೋದು ಆಪ್ಟಿಕಲ್ ಅರ್ಥ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಆಗಿರುತ್ತದೆ. ಈ ಒಂದು ಅಮೆಜನಿಯಾ ಸ್ಯಾಟಲೈಟ್ ಯಾವ ಕಾರಣಕ್ಕಾಗಿ ಸುದ್ದಿಯಲ್ಲಿದೆಯಪ್ಪ ಅಂದರೆ ಅಮೆಜಾನ್ ಅಂದರೆ ಸೌತ್ ಅಮೆರಿಕದ ಅಮೆಜಾನ್ ನದಿ ನಿಮಗೆಲ್ಲ ಗೊತ್ತಿರುವಂಥದ್ದಿರುತ್ತೆ. ಅತ್ಯಂತ ದೊಡ್ಡವಾದಂಥ ಒಂದು ದಟ್ಟ ಅರಣ್ಯವಾದಂತಹ ಒಂದು ಅರಣ್ಯ ಪ್ರದೇಶವಾಗಿರುತ್ತದೆ. ಅಂತಹ ಒಂದು ಅಮೆಜಾನ್ ಫಾರೆಸ್ಟು
ನಾಶವಾಗುತ್ತಿದ್ದ ಕಾರಣದಿಂದಾಗಿ ಅದರ ಮೇಲೆ ಒಂದು ಕಣ್ಣುಗಿಡದಕ್ಕಾಗಿ ಅಂದರೆ ಯಾವ ರೀತಿಯಾಗಿ ನಾಶ ಆಗ್ತಿದೆ ಒಂದು ಮುನ್ನೆಚ್ಚರಿಕೆಗಾಗಿ ಫೈರ್ಸ್ ಅಂತೇಳಿ ಬರುತ್ತೆ ಫಾರೆಸ್ಟ್ ಫೈರ್ಸ್ ಅಂತ ಬರುತ್ತೆ ಅದನ್ನೆಲ್ಲ ಒಂದು ತಡೆಗಟ್ಟುವುದಕ್ಕೆ ಸಲುವಾಗಿ ಈ ಒಂದು ಅಮೆಜೇನಿಯಾ 1 ಅನ್ನುವ ಒಂದು ಮೊಟ್ಟ ಮೊದಲ ಉಪಗ್ರಹವನ್ನು ಲಾಂಚ್ ಮಾಡಲಾಗುತ್ತೆ. ಅದು ಯಾವುದರ ಜೊತೆಗೆ PSLV C-51 ಒಂದು ವಾಹನದಿಂದಾಗಿ ಅದಕ್ಕಾಗಿನಪ್ಪ ಅಂದರೆ ಈ ಒಂದು ಅಮೆಜೇನಿಯಾ ಅನ್ನುವ ಒಂದು ಸ್ಯಾಟಲೈಟ್ ಸುದ್ದಿಯಲ್ಲಿದೆ ನೋಡ್ರಿ. ಅದಲ್ಲದೆ ಇತ್ತೀಚೆಗೆ ಇದು ಯಾವುದರ ಅಡಿಯಲ್ಲಿ ಒಂದು ಯೋಜನೆ ಆಗಿರುತ್ತಪ್ಪ ಅಂದರೆ ಇದು NSIL ಅಂತೇಳಿ ಬರುತ್ತೆ, ಭಾರತದ್ದೇ NSIL ಅಂತೇಳಿ. NSIL ಅಂದರೆ ಏನಪ್ಪ ಅಂದರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಇದರ ಒಂದು ಕಿರು ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಇದು ಒಂದು ಇಸ್ರೋ ಸಂಸ್ಥೆಯ ಒಂದು ವಾಣಿಜ್ಯ ವಿಭಾಗ ಆಗಿರುತ್ತೆ ನೋಡ್ರಿ. ಇದು ಭಾರತ ದೇಶದ್ದೇ, ಇದು ಏನಪ್ಪ ಅಂದರೆ ಇಸ್ರೋದ ಒಂದು ವಾಣಿಜ್ಯದ ವಿಭಾಗ ಆಗಿರುತ್ತದೆ. ಹಾಗೆ ಇದು ಭಾರತ ಸರ್ಕಾರದ ಸಾರ್ವಜನಿಕ ಒಂದು ಒಡೆತನದ ಉದ್ಯಮ ಕೂಡ ಆಗಿರುತ್ತೆ. ಬಾಹ್ಯಾಕಾಶ ಇಲಾಖೆಯ ಒಂದು ನಿಯಂತ್ರಣದಡಿಯಲ್ಲಿ 2019ರಲ್ಲಿ ಯಾವಾಗ ಸ್ಥಾಪನೆ ಆಗುತ್ತಿದೋ 2019ರಲ್ಲಿ ಮಾರ್ಚ್ 6ರಂದು ಇದು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. 2019 ಜುಲೈ 5ರಂದು ಭಾರತದ ಒಂದು ನಿರ್ಮಲಾ ಸೀತಾರಾಮನ್ ಅವರು ಇದರ ಕುರಿತು ಬಜೆಟ್ನಲ್ಲಿ ಮಂಡನೆ ಮಾಡಲಾಗುತ್ತೆ. ಹಾಗೆ ಇದರ ಒಂದು ಪ್ರಸ್ತುತ ಕೇಂದ್ರ ಕಚೇರಿಯಲ್ಲಿದೆ NSIL ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಕೇಂದ್ರ ಕಚೇರಿಯಲ್ಲಿದೆಪ್ಪ ಅಂದರೆ ಅದು ಬೆಂಗಳೂರಿನಲ್ಲಿಯೇ ಇದೆ ನೋಡಿ. ಹಾಗೆ ಇದರ ಒಂದು ವ್ಯವಸ್ಥಾಪಕ ಹಾಗೂ ಪ್ರೆಸೆಂಟ್ ಅಧ್ಯಕ್ಷರಾಗಿ ಈ ಒಂದು ನಿರ್ದೇಶ ಡೈರೆಕ್ಟರಾಗಿ ಯಾರು ನಿರ್ವಹಿಸಿದಾರಪ್ಪ ಅಂದರೆ ಅದು ಜಿ ನಾರಾಯಣನ್ ಅವರು ಈ ಪ್ರೆಸೆಂಟ್ ವ್ಯವಸ್ಥಾಪಕ ಹಾಗೂ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇಷ್ಟು ಏನಪ್ಪ ಅಂದರೆ ಇದರ ಒಂದು ಕಿರು ಮಾಹಿತಿ ಆಗಿರುತ್ತೆ ನೋಡಿ. ಯಾವುದು PSLV C-51 ಹಾಗೂ NSIL, ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ಒಂದು NISR ಹಾಗೂ ಇಸ್ರೋ ಮತ್ತು ಅಮೆಜೇನಿಯ ರಾಕೆಟ್ 1. ಇಷ್ಟು ಏನಪ್ಪ ಅಂದರೆ ಈ ಒಂದು PSLV C-51ಗೆ ಸಂಬಂಧಪಟ್ಟಂಥ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರುತ್ತೆ. ಹುರುನ್ ಗ್ಲೋಬಲ್ ರಿಚ್ ಲಿಸ್ಟ್ 2021ರ ಒಂದು 10ನೇ ಆವೃತ್ತಿಯ ಪ್ರಕಾರ ಅತಿ ಹೆಚ್ಚು ಶತಕೋಟಾಧಿಪತಿಗಳನ್ನು ಹೊಂದಿರುವ ದೇಶ ಯಾವುದಪ್ಪ ಅಂದರೆ ಇದು ಚೈನಾ ಆಗಿರುತ್ತೆ ನೋಡ್ರಿ. ಅಂದರೆ ಅತಿ ಹೆಚ್ಚಾಗಿ ಬಿಲಿಯನರ್ಸ್ ಹೊಂದಿರುವಂತಹ ಒಂದು ದೇಶ ಯಾವುದಪ್ಪ ಅಂದರೆ ಅದು ಚೈನಾ ದೇಶ ಆಗಿರುತ್ತೆ. ಚೈನಾ ಫಸ್ಟು, USA ಏನಿದೆಯಲ್ಲ ಸೆಕೆಂಡ್ ಸ್ಥಾನವನ್ನು ಪಡೆದುಕೊಂಡಿದೆ, ಭಾರತ 3ನೇ ಒಂದು ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾದರೆ ಹುರುನ್ ಗ್ಲೋಬಲ್ ರಿಚ್ ಲಿಸ್ಟ್ ಪ್ರಕಾರ ಚೈನಾ ಮೊಟ್ಟ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ, USA ಸೆಕೆಂಡು ಹಾಗೂ ಭಾರತ 3rd. ಇದು ಯಾವುದ್ರ ಬಗ್ಗೆ ಅಂದರೆ ಅತಿ ಹೆಚ್ಚು ಬಿಲಿಯನರ್ಸ್ ಯಾವ ದೇಶದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನೀಡುತ್ತೆ. ಸಾಗರ್ ಮಂಥನ್ ಮರ್ಕಂಟೈಲ್ ಮರೈನ್ ಡೊಮೈನ್ ಜಾಗೃತಿ ಕೇಂದ್ರವನ್ನು ಯಾವೊಂದು ಶೃಂಗಸಭೆಯಲ್ಲಿ ಪ್ರಾರಂಭಿಸಲಾಗಿದೆ ಅಂತೇಳಿ ಕೇಳಲಾಗಿದೆ. ಇದು ಯಾವುದಪ್ಪ ಅಂದರೆ ಮ್ಯಾರಿಟೈಮ್ ಇಂಡಿಯಾ ಸಭೆಯ ಭಾಗವಾಗಿ, ಮ್ಯಾರಿಟೈಮ್ ಇಂಡಿಯಾದ ಒಂದು ಶೃಂಗಸಭೆಯ ಭಾಗವಾಗಿ ಈ ಒಂದು ಸಾಗರ್ ಮಂಥನ್ ಮರ್ಕಂಟೈಲ್ ಮರೈನ್ ಡೊಮೈನ್ ಜಾಗೃತಿ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ ನೋಡಿ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಎಜಿಯಾವೊ ಯಾವ ಒಂದು ಪ್ರಾಣಿಯ ಚರ್ಮದಿಂದ ತಯಾರಿಸಿದ ಗಟ್ಟಿಯಾದ ಜೆಲ್ಲಾಗಿದೆ ಅಂತ ಕೇಳಿದರೆ, ಈ ಒಂದು ಎಜಿಯಾವೊ ಅನ್ನೋದೊಂದು ಜೆಲ್ಲಾಗಿರುತ್ತೆ. ಇದು ಯಾವ ಒಂದು ಪ್ರಾಣಿಯ ಚರ್ಮದಿಂದ ತಯಾರಿಸಿದ ಗಟ್ಟಿಯಾದ ಜೆಲ್ಲಾಗಿರುತ್ತೆ ಅಂತ ಕೇಳಿದರೆ, ಎಜಿಯಾವೊ ಅಂದರೆ ಒಂದು ಜೆಲ್ಲು, ಇದು ಯಾವ ಪ್ರಾಣಿಯಿಂದ ಅಂದರೆ ಕತ್ತೆ ನೋಡ್ರಿ, ಡಾಂಕಿ ಕತ್ತೆಯಿಂದ ತಯಾರಿಸಲಾದಂತಹ ಒಂದು ಹಾರ್ಡ್ ಜೆಲ್ಲಾಗಿರುತ್ತೆ. ಇದರ ಒಂದು ಚರ್ಮದಿಂದ ತಯಾರು ಮಾಡಲಾಗಿರುತ್ತೆ. ಇದು ಯಾವುದಕ್ಕಾಗಿ ಫೇಮಸ್ ಆಗಿದೆಪ್ಪ ಅಂದರೆ ಚೈನಾದಲ್ಲಿ ಒಂದು ಟ್ರೆಡಿಷನ್ ಮೆಥಡ್ ಮೆಡಿಸಿನ್ ಸಲುವಾಗಿ, ಅಂದರೆ ಸಾಂಸ್ಕೃತಿಕ ಒಂದು ವೈದ್ಯಕೀಯ ಚಿಕಿತ್ಸೆಗಾಗಿ ಈ ಒಂದು ಎಜಿಯಾವನ್ನು ಜೆಲ್ಲನ್ನು ಬಳಸಲಾಗ್ತದೆ. ಇದು ಚೈನಾದಲ್ಲಿ ಬಳಸಲಾಗುತ್ತೆ ನೋಡ್ರಿ. ಹಾಗಾಗಿ ಏನಪ್ಪ ಅಂದರೆ ಇತ್ತೀಚೆಗೆ ಕತ್ತೆಗಳ ಒಂದು ಸಂಖ್ಯೆ ತುಂಬ ಕಡಿಮೆ ಆಗಿದೆ. ARMX-21 ಭಾರತೀಯ ಸೇನೆಯು ಆರಂಭಿಸಿದ ಪ್ರಮುಖ ಒಂದು ಸ್ಕೀಯಿಂಗ್ ತಂಡ ಯಾತ್ರೆ ಯಾವ ಎರಡು ಪ್ರದೇಶಗಳನ್ನು ಒಳಗೊಂಡಿರ್ತದೆ ಅಂತ ಕೇಳಿದರೆ, ಈ ಒಂದು ARMX-21 ಅನ್ನೋದು ಯಾವ ಒಂದು ಎರಡು ಪ್ರದೇಶಗಳನ್ನು ಕನೆಕ್ಟ್ ಮಾಡ್ತದೆ ಅಂತೇಳಿ ಕೇಳಲಾಗಿದೆ. ಇದ್ಯಾವುದಪ್ಪ ಅಂದರೆ ಲಡಾಖ್ನಿಂದ ಲಿಪು ಲೇಕ್ ಪಾಸ್, ಲಡಾಖ್ನಿಂದ ಉತ್ತರಾಖಂಡ್ಗೆ ಸಂಪರ್ಕವನ್ನು ನೀಡುತ್ತೆ ನೋಡ್ರಿ. ಇದು ಕಾರಾಕೋರಂ ಪಾಸ್ನ ಲಡಾಖ್ನಿಂದ ಲಿಪು ಲೇಕ್ ಪಾಸ್ ಇನ್ನು ಉತ್ತರಾಖಂಡದವರೆಗೆ ಸಂಪರ್ಕವನ್ನು ನೀಡುತ್ತೆ. ಇದು ಭಾರತೀಯ ಸೇನೆ ಕವರ್ ಮಾಡಿರುತ್ತೆ ನೋಡ್ರಿ. AI ಗೇಮ್ ಚೇಂಜರ್ಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನಾಸ್ಕಾ ಯಾವ ಒಂದು ತಂತ್ರಜ್ಞಾನ ಕಂಪನಿಯೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ ಅಂತ ಕೇಳಿದರೆ, ಯಾವುದಪ್ಪ ಅಂದರೆ ಇದು ಮೈಕ್ರೋಸಾಫ್ಟ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಲಾಗಿರುತ್ತೆ ನೋಡ್ರಿ. ಇದೇನಪ್ಪ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಗೇಮ್ ಚೇಂಜರ್ಸ್ ಪ್ರೋಗ್ರಾಮ್, AI ಗೇಮ್ ಚೇಂಜರ್ಸ್ ಅಂತೇಳಿ ಬರುತ್ತೆ. ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಾಗಿನ ಕೃತಕ ಬುದ್ಧಿಮತ್ತೆ ಅಂತೇಳಿ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಗೇಮ್ ಚೇಂಜರ್ಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ನ್ಯಾಸ್ಕಾಮ್ NASSCO ಅಂತೇಳಿ ನೆಸ್ಕಾಮ್ ಒಂದು ಕಂಪನಿ ಇದೆಯಲ್ಲ, ಈ ಒಂದು ಮೈಕ್ರೋಸಾಫ್ಟ್ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡಿದೆ. ನೆಸ್ಕಾಮ್ ಅಂದರೆ
ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಆ್ಯಂಡ್ ಸರ್ವಿಸ್ ಕಂಪನೀಸ್ ಅಂತೇಳಿ. ಆಲ್ರೆಡಿ ಮುಗಿದಿದೆ. ಇಷ್ಟು ಇದು ಕೂಡ ಮುಗಿದಿದೆ ನೋಡ್ರಿ. ಯಾವುದಪ್ಪ ಅಂದರೆ ಇದು ಚೀನಾ ದೇಶ ಆಗಿರುತ್ತೆ. ಇಂಟರ್ನ್ಯಾಷನಲ್ ಕಮಿಷನ್ ಆನ್ ಲಾರ್ಜ್ ಡ್ಯಾಮ್ಸ್ ಅಂತೇಳಿ, ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತಪ್ಪ ಅಂದರೆ ಪ್ಯಾರಿಸ್ನಲ್ಲಿ ಬರುತ್ತೆ. ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದೆ ನೋಡ್ರಿ. ಹಾಗೆ ಅಂತಾರಾಷ್ಟ್ರೀಯ ಮಹಿಳೆ ದಿನವನ್ನು March 8ರಂದು ಆಚರಣೆ ಮಾಡಲಾಗುತ್ತೆ. ಇದರ ಒಂದು ಧ್ಯೇಯವಾಕ್ಯ ಏನಾಗಿತ್ತಪ್ಪ, 2021ರ ಒಂದು ಧ್ಯೇಯವಾಕ್ಯ ಏನಾಗಿತ್ತು ಅಂದರೆ ಅದು ವುಮೆನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಆ್ಯನ್ ಈಕ್ವಲ್ ಫ್ಯೂಚರ್ ಇನ್ COVID-19 ವರ್ಲ್ಡ್ ಅಂತೇಳಿ. ಇತ್ತೀಚೆಗೆ ಏನಪ್ಪ ಅಂದರೆ ಈ ಒಂದು COVID-19 ಕಾರಣದಲ್ಲಿ ಕೂಡ ಮಹಿಳೆಯರು ತುಂಬ ಭಾಗಿಯಾಗಿರ್ತಾರೆ. ಅವರಿಗೆ ಒಂದು ಸನ್ಮಾನ ಸಲ್ಲಿಸಿದ್ದಕ್ಕಾಗಿ ಈ ಒಂದು ವುಮೆನ್ ಇನ್ ಲೀಡರ್ಶಿಪ್ ಅಚೀವಿಂಗ್ ಆ್ಯನ್ ಈಕ್ವಲ್ ಫ್ಯೂಚರ್ ಇನ್ ಎ COVID-19 ವರ್ಲ್ಡ್ ಅನ್ನುವುದು ಈ ಒಂದು March 8ರ ಅಂದರೆ ಅಂತಾರಾಷ್ಟ್ರೀಯ ಒಂದು ಮಹಿಳಾ ದಿನದ ಧ್ಯೇಯವಾಕ್ಯ ಆಗಿರುತ್ತೆ ನೋಡ್ರಿ. ಇಷ್ಟೇನಪ್ಪ ಅಂದರೆ ಈ ಒಂದು ಮಾರ್ಚ್ ತಿಂಗಳ ಒಂದು ಪ್ರಮುಖ ಪ್ರಚಲಿತ ಘಟನೆಗಳಾಗಿರ್ತವೆ. ಹಾಗೂ ಏನಪ್ಪ ಅಂದರೆ ನೆಕ್ಸ್ಟ್ ಒಂದು ವಿಡಿಯೋದ ನೋಟಿಫಿಕೇಶನ್ಗೆ ಬೆಲ್ಲಕ್ಕೆನ ಒತ್ತಿರಿ. ನೆಕ್ಸ್ಟ್ ಒಂದು ವಿಡಿಯೋ ಸೆಷನ್ನಲ್ಲಿ ಕೂಡ ಇದರ ಒಂದು ಮುಂದುವರಿದ ಭಾಗವನ್ನು ಕೂಡ ನಿಮಗೆ ಒಂದು ಪ್ರಮುಖ ಪ್ರಚಲಿತ ಜೊತೆಗೆ ನಿಮ್ಮ ಮುಂದೆ ಬರಲು ನಾವು ಇಚ್ಛಿಸುತ್ತೇವೆ. ನೀವೇನಾದರೂ ಇನ್ನೂ ನಮ್ಮೊಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಜನರಿ ಟ್ರಸ್ಟ್ ಅಂತ ಹೇಳಿ ಟೈಪ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು, ಅಥವಾ ಈ ಒಂದು ವಿಡಿಯೋ ಲಿಂಕನ್ನು ಕೂಡ ಶೇರ್ ಮಾಡುವ ಮೂಲಕ ನಿಮ್ಮೊಂದು ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚಿಕೊಳ್ಳಿ. ನನ್ನ ಹೆಸರು ಚಂದ್ರು ಮೇಧ ಅಂತೇಳಿ. ನಿಮಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಯೂಟ್ಯೂಬಲ್ಲಿ ಚಂದ್ರು ಮೇಧ ಅಂತೇಳಿ ಟೈಪ್ ಮಾಡಿ ನಿಮ್ಮ ಒಂದು ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿದುಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.